ಪುರ್ಲುದ ಭಾಷೆ ನಮ್ಮ ತುಳು, ಸಾರ ಎಸಲುದ ತಾಮರೆ, ಪಂಡಿ ಬಾಯಿಡು ಕೇಂಡಿಕೆ ಬಿಟ್ಟು ಉರ್ಕರು ನಮೃತದ ನೊರೆ ನೊರೆ. ವಿಘ್ನ ನಿವಾರಕ ಏನ ಶ್ರೀ ಮಹಾಗಣಪತಿ ದೇವರೇನ ಮನಸಾರೆ ಸುಖಿತೊಂದು, ನಮ್ಮಿಂಚಿ ಮಾತ ಸತ್ಯುಲಿನ ನೆಂಪು ಮಲ್ತೊಂದು, ಮುಂಡವರಿ ಪಾದ ಗಂಧ ಪಾಡ್ಪವೆ ಪನ್ಪುನ ಅಭಯದ ನುಡಿ ಕೊರ್ತಿನ ಸಾರ ಸತ್ಯುಲದ ಕರ್ಸಲೆದ ಭಾಮಗು ತರಿಣ ತಗ್ಗ ಒಂದು ಸೇರ್ದಿನ ಮಾತ ಹಿರಿಯಕ್ಕಲ್ನ ಮಾತ ಗುರುಕುಲ್ನ ಪಾದ ತಾಮರಿಗೆ ಪುಡ್ಯ ಪಾಡೊಂದು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ಕುಡ್ಲ ವಿಶ್ವವಿದ್ಯಾನಿಲಯ, ಎಸ್ ವಿ ಪಿ ಕನ್ನಡ ಅಧ್ಯಯನ ಸಂಸ್ಥೆ ಕುಡ್ಲ ವಿಶ್ವವಿದ್ಯಾನಿಲಯ, ಈ ರಡ್ಡು ಸಂಸ್ಥೆಲೆದ ಒಟ್ಟು ಸೇರಿಗೆಡು ನಡಪರಿಪುನ ಚಿತ್ತಿನ ಮಂದಾರ ರಾಮಾಯಣದ ಪುಂಚದ ಬಾಲ್ಯದ ವಾಚನ ವ್ಯಾಖ್ಯಾನ ಕಾರ್ಯಕ್ರಮನ ಸುರುಮಲ್ತೊಂದುಲ್ಲ. ಎಸ್ ವಿ ಪಿ ಕನ್ನಡ ಅಧ್ಯಯನ ಸಂಸ್ಥೆಡು ಬೇತೆ ಬೇತೆ ಪೀಠಲೆದ ಕಾರ್ಯಕ್ರಮ ನಿರಂತರವಾದ ಆ ಒಂದು ಉಪ್ಪುನಾಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠದ ಕಾರ್ಯಕ್ರಮ ಹೆಚ್ಚಿನ ಮಟ್ಟಡು ದೂರದ ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜಿಡು ಆ ಒಂದು ಇತ್ತಡು. ತುಳುಪೀಠದ ಅದೇ ಉಪ್ಪುನ ಜಾಗೆ ಅವು ಎಸ್ ವಿ ಪಿ ಕನ್ನಡ ಅಧ್ಯಯನ ಸಂಸ್ಥೆ ಅಂಚಾದ ಎಸ್ ವಿ ಪಿ ಕನ್ನಡ ಅಧ್ಯಯನ ಸಂಸ್ಥೆದ ಕನ್ನಡ ಎಮ್ಮೆದ ಜೋಕುಲ ದುಂಬದಿಕ್ಕಗೆ ತುಳುತ ಒಂಜಿ ಕಾರ್ಯಕ್ರಮ ಮಲ್ಪಡು ಪನ್ಪುನ ಅಂಗಲಪ್ಪು ತುಳುಪೀಠಡು ಮಸ್ತ್ ಸಮಯದ ಇತ್ತಂಡು. ಒಯ್ಕಲ ಪೊರ್ತು ಕೂರ್ದು ಬರಡು ಪನ್ಪುಲಕ ಆ ಪೊರ್ತು ಇನಿಕು ಕೂರ್ದು ಬೈದಿಡು ಪನ್ಪುನ ಚಿತ್ತಿನ ಕುಶಿತ ವಿಚಾರದ ಒಟ್ಟುಗು ಮೋಕೆಡು ಲೆಪ್ಪು ಕೊರ್ಪೆ ಈ ಒಂಜಿ ಲೇಸದ ಗುರ್ಕಾರ್ಮೇನು ವಯಸ್ಸರುಪ್ಪುನ ಚಿತ್ತಿನ ಎಸ್ ವಿ ಪಿ ಕನ್ನಡ ಅಧ್ಯಯನ ಸಂಸ್ಥೆದ ಗುರ್ಕಾರ್ಲು ಪ್ರೊಫೆಸರ್ ಸೋಮಣ್ಣ ಹೊಂಗಳ್ಳಿ ಸರ್, ಅಂಚನೆ ಡಾಕ್ಟರ್ ಮಾಧವ ಎಂ ಕೆ ಸರ್, ಅಂಚನೆ ಶ್ರೀ ಸುಭಾಷ್ ಚಂದ್ರ ಕಣ್ವತೀರ್ಥ ಸರ್, ಅಂಚನೆ ಶ್ರೀಮತಿ ವಿಜಯಲಕ್ಷ್ಮಿ ಕಟೀಲು ಮೇಡಮ್, ಅಂಚನೆ ಧನಂಜಯ ಸರ್ ದಯಮಲ್ತದ ಈ ಗೇಣದ ಕೊಟ್ಟ್ಯದ ಪೊರ್ಲ ಚಾವಡಿದ ದುಂಬತ್ತ ದೀತಿನ ಚಿತ್ತಿನ ಆಸನಡು ವಾಲಗಾವಡು ಒಂದು ಭಿನ್ನಯ ಮಲ್ಪುವೆ ಉಂಡು. ಆ ಪುಂಚಡು ನಮ್ಮ ಮಾತಿರ್ಲ ನೆಮ್ಮದಿಡು ಬದುಕೊಂದುಲ್ಲ. ಇಂಚಿನ ಪುಂಚಡು ದೇವಿರೆ ನಮಗೂ ಕೊರ್ತಿನ ಜಾಗೆ ಒಂದು ಕೇಳಿನಾಂಡ ಮೂಡಾಯಿಡು ಗಟ್ಟದ ಗಡಿ ಪಡ್ಡಾಯಿ ಕಡಲ್ದ ಬರಿ ನಾಗನ ಜಿಡೆತ್ತ ನಿರಿಳು ಕಂಡಡು ಮಿನ್ಕೊಂಡು ಬಂಗಾರದ ಕುರಲು ಕಂಬುಳದ ಕೆಸರು ಬೆಣ್ಣಿದ ಒಸರು ದೈವದ ಗಗ್ಗರದ ಸ್ವರ ತುಳುವಪ್ಪೆ ಕೊರ್ತಿನ ವರ ಡೆನ್ನಾನ ಪನ್ಪಿ ಸೊರಕುಲೆ ಸಾಲು ತುಳುನಾಡಿಡು ಪುಟ್ಟಿನ ನಮಕ ಗೇಲು ಸತ್ಯದ ಸತ್ವದ ಪುರ್ಲುದ ಪುಣ್ಯದ ಪೆರ್ಮೆದ ಪೊಲ್ಸುದ ಜಾಗೆ ಒಂದು ಕೇಳಿನಾಂಡ ಅವು ನಮ್ಮ ಪುಟ್ಟಿನ ಚಿತ್ತಿನ ಈ ಪುರ್ಲುದ ತುಳುನಾಡು ಅಂಚಾದು ತುಳುನಾಡಿನ ಕಾಪುದೀದ ಕಾತೊಂದು ಬರ್ಪುನ ಚಿತ್ತಿನ ತುಳು ಅಪ್ಪಿಗೆ ಸಂದೈತ ಮಲ್ಪುಗ ಸುರುತ್ತ ಸುಗಿಪು ಮೂಡಾಯಿಡು ಪುಟ್ಟಿನ ನೇಸರ ದೇವಿರು ಪಡ್ಡಾಯಿಡು ಕಂತು ನೆಂಚ ಆ ಜಾಗೆಡು ಚಂದ್ರ ದೇವಿರು ಪಟ್ಟ ಏಡ್ದು ಕುಳ್ಳು ನೆಂಚ ರಾತ್ರಿ ಪಗೆಲಾಪಿ ನೆಂಚ ಪಗೆಲು ರಾತ್ರಿ ಆಪಿ ನೆಂಚ ಕಣ್ಣು ಗೊತ್ತೋ ಜಂದಿನ ಗಾಳಿ ರಾಪಿ ನೆಂಚ ಉಸುಳು ದಾಂತಿನ ನೀರು ಪರಪು ನೆಂಚ ಈ ಎಂಚ ಎಂಚ ಎಂಚಲೆದ ನಡುಟ್ಟು ದೇವಿರೆ ಸೃಷ್ಟಿದ ಪುಂಚವು ಜಯ 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 ತುಳುವ ಸೀಮೆ ಅಪ್ಪೆ ನಾಡು ಜಯ 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 ತುಳುವ ಸೀಮೆ ಅಪ್ಪೆ ನಾಡುಗು ಜಯ ತುನಂಗ ಜನ್ಮ ಕೊರ್ತಿ ಪುಣ್ಯ ಭೂಮಿಗು ಜಯ 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 ತುಳುವ ಸೀಮೆ ಅಪ್ಪೆ ನಾಡುಗು ನೇತ್ರಾವತಿ ಕುಮಾರ ಧಾರೆ ಪೊಳಲಿ ಪಂಗುಣಿ ಸಿರ ಸ್ವರ್ಣ ಸುನೆಲು ಚಂದ ಗಿರಿ ಪಯಸ್ವಿನಿ ನೇತ್ರಾವತಿ ಕುಮಾರ ಧಾರೆ ಪೊಳಲಿ ಪಂಗುಣಿ ಸೀತ ಸ್ವರ್ಣ ಸುನೆಲು ಚಂದ ಗಿರಿಪಯಸ್ವಿನಿ ಪೋಯಿ ಈ ಸುದೇಲು ಘಟದ ಮುದೇಲುಡೆ ಉದರು ಪೋಯಿ ಈ ಸುದೇಲು ಘಟದ ಮುದೇಲುಡೆ ಜತದು ಬರ್ಪಿ ಪುರುದಾನೆ ಬಯಲು ಸೀಮೆಡೆ ಜಯ 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 ತುಳುವ ಸೀಮೆ ಅಪ್ಪೆ ನಾಡುಗು ಜಯ 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 ತುಳುವ ಸೀಮೆ ಅಪ್ಪೆ ನಾಡುಗು ಅಪ್ಪೆನ ಆಶೀರ್ವಾದದ ಒಟ್ಟುಗು
ಇತ್ತಿ ಬಿನ್ನೇರು ಲೇಸುಗು ಪೊರ್ಲು ಆಂಡ ಬತ್ತಿ ಬಿನ್ನೇರು ಲೇಸುಗು ಪೊಲ್ಸು. ಇತ್ತಿ ಬಿನ್ನೇರೇನು ಬತ್ತಿ ಬಿನ್ನೇರೇನು ಮೋಕೆಡು ಎದುಕೊಂಡವು ಭರತ ಭೂಮಿದ ಕಟ್ಟು. ಅಂಚಾದ ಎಂಕಲ್ನ ಒಂಜಿ ಲೆಪ್ಪುಗು ರಡ್ಡು ಒಕ್ಕೊಂದು ಪೊರ್ಲ ಲೇಸುಡು ಪಾಲು ಪಡೆಯನ ಮಾತಿರಿಲ್ಲ ತುಳು ಅಪ್ಪೆನ ಮಟ್ಟೆಲ್ದ ಕಟ್ಟಡು ಎದುಕು ನೋಡು ಬಂದು ಕುಮಾರಿ ಪ್ರತೀಕ್ಷಾ ಮೇಡ ಬಿನ್ನಯ ಮಲ್ಪುವೆ. ಚಾವಡಿ ಬೊಕ್ಕ ತೀರ್ಥಚಾವಡಿ ಇತ್ತಿನ ಮಾತ ಬಿನ್ನೆರೆಗು ಸೊಲ್ಮೇಲನು ಸಂದ ಒಂದು ಮಂಗಳೂರು ವಿಶ್ವವಿದ್ಯಾನಿಲಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ಬೊಕ್ಕ ಎಸ್ ವಿ ಪಿ ಕನ್ನಡ ಅಧ್ಯಯನ ಸಂಸ್ಥೆ ಒಟ್ಟು ಸೇರಿಗೆಡು ಮಂದಾರ ರಾಮಾಯಣ ಪುಂಜದ ಬಾಲೆ ವಾಚನ ವ್ಯಾಖ್ಯಾನ ಕಾರ್ಯಕ್ರಮಡು ನಡಪರುಂಡು. ಈ ಕಜ್ಜನು ನಮ್ಮೊಟ್ಟು ಸೇರಿದನ ಮಾ ಈ ಕಜ್ಜಡು ನಮ್ಮೊಟ್ಟು ಸೇರಿದನ ಮಾತಿರೆಗ್ಲ ಕಾರ್ಯಕ್ರಮ ಎತ್ಕೊಂಡ ನಮ್ಮ ಕರ್ತವ್ಯ ಸುರುಕು ಕಾರ್ಯಕ್ರಮದ ಗುರುಕರ್ಮೆಯನ್ನು ವಹಿಸೊಂದಿನ ಚಿತ್ನ ಮಂಗಳೂರು ವಿಶ್ವವಿದ್ಯಾನಿಲಯ ಎಸ್ ವಿ ಪಿ ಕನ್ನಡ ಅಧ್ಯಯನ ಸಂಸ್ಥೆದ ಗುರುಕರ್ಲು ಪ್ರೊಫೆಸರ್ ಸೋಮಣ್ಣ ಹೊಂಗಳ್ಳಿ ಸರ್ ಮೇರೆನು ಕಾರ್ಯಕ್ರಮಕ್ಕೆ ಮೋಕೆಡೆ ಎತ್ಕೊನ್ವೆ. ಮೆರೆಗು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ಮಂಗಳೂರು ವಿಶ್ವವಿದ್ಯಾನಿಲಯ ನೆತ್ತ ಸಂಯೋಜಕರಾಯಿನ್ಯ ಡಾಕ್ಟರ್ ಮಾಧವ ಎಂ ಕೆ ಸರ್ ಮೇರು ಬಚ್ಚಿರ ಬಜೆ ಕೊಡ್ದು ಕಾರ್ಯಕ್ರಮಕ್ಕೆ ಎತ್ಕೊಂಡು ಅಂದಕ್ಕೇನೊನ್ವೆ. ಅಂಚನೆ ಮಂದಾರ ರಾಮಾಯಣ ಪುಂಚದ ಬಾಲದ ವಾಚನ ಮಲ್ಪರೆಪ್ಪಿನ ವಿಶ್ರಾಂತ ಪಾಂಶುಪಾಲರಾಯಿನ ಶ್ರೀ ಶುಭಚಂದ್ರ ಕಣ್ವತೀರ್ಥ ಮೆರೆಲ್ಲ ಕಾರ್ಯಕ್ರಮಕ್ಕೆ ಮೋಕೆಡೆ ಎತ್ಕೊನ್ವೆ. ಮೆರೆಗೆ ಡಾಕ್ಟರ್ ಮಾಧವ ಎಂ ಕೆ ಸರ್ ಮೇರು ಬಚ್ಚಿರ ಬಜೆ ಕೊಡ್ದು ಕಾರ್ಯಕ್ರಮಕ್ಕೆ ಎತ್ಕೊಂಡು ಪಂದಕ್ಕೇನೊನ್ವೆ. ಅಂಚನೆ ಮಂದಾರ ರಾಮಾಯಣ ಪುಂಚದ ಬಾಲದ ವ್ಯಾಖ್ಯಾನ ಮಲ್ಪರೆಪ್ಪಿನ ಸರಕಾರಿ ಪ್ರೌಢಶಾಲೆ ಮಂಚಿ ಮುಲ್ತ ಶಿಕ್ಷಕರಾಯಿನ ಶ್ರೀಮತಿ ವಿಜಯಲಕ್ಷ್ಮಿ ಕಟೀಲ್ ಮೇರ್ಲ ಕಾರ್ಯಕ್ರಮದ ನಮ್ಮೊಟ್ಟುಲ್ಲರು ಮೆರೆಲ್ನ ಕಾರ್ಯಕ್ರಮಕ್ಕೆ ಮೋಕೆಡೆ ಎತ್ಕೊನ್ವೆ. ಮೆರೆಲ್ನ ಡಾಕ್ಟರ್ ಮಾಧವ ಎಂ ಕೆಸ್ ಮೇರು ಬಚ್ಚಿರ ಬಜೆ ಕೊಡ್ದು ಕಾರ್ಯಕ್ರಮಕ್ಕೆ ಎತ್ಕೊಂಡು ಅಂದಕ್ಕೇನೊನ್ವೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ನೆತ್ತ ಸಂಯೋಜಕರಾಯಿನ ಡಾಕ್ಟರ್ ಮಾಧವ ಎಂ ಕೆ ಸರ್ ಮೆರೆಲ್ನ ಕಾರ್ಯಕ್ರಮಕ್ಕೆ ಮೋಕೆಡೆ ಎತ್ಕೊನ್ವೆ. ಮೆರೆನು ಶ್ರೀ ಪ್ರವೀಣ್ ಅಮ್ಮೆಂಬಳ ಮೇರು ಬಚ್ಚಿರ ಬಜ್ಜೆ ಕೊಡ್ದು ಮೋಕೆಡೆ ಎತ್ಕೊಂಡು ಪಂದಕ್ಕೇನೊನ್ವೆ. ಅಂಚನೆ ಇನ್ನಿತ ಕಾರ್ಯಕ್ರಮಡು ನಮ್ಮೊಟ್ಟು ಗಿಪ್ಪುನ ಗುರುಕುಲಾಯಿನ ಡಾಕ್ಟರ್ ಧನಂಜಯ ಸರ್ ಮೇರು ನಮ್ಮ ಕಾರ್ಯಕ್ರಮಡು ನಮ್ಮೊಟ್ಟು ಗುಲ್ಲೇರು ಮೆರೆನ ಕಾರ್ಯಕ್ರಮಕ್ಕೆ ಮೋಕೆಡೆ ಎತ್ಕೊನ್ವೆ. ಮೆರೆಗು ವಿದ್ಯಾರ್ಥಿ ಶಂಕರ್ ಮೇರು ಬಚ್ಚಿರ ಬಜ್ಜೆ ಕೊಡ್ದು ಎತ್ಕೊಂಡು ಅಂದಕ್ಕೇನೊನ್ವೆ. ಈ ಕಾರ್ಯಕ್ರಮದ ಎಡ್ವರ್ಡ್ ರೋಬು ರೇಡಿಯೋ ಸಾರಂಗದ ಕಾರ್ಯಕ್ರಮ ರೆಕಾರ್ಡ್ ಮಲ್ಪರ ಬೈದರು ಮೆರೆಲ್ನ ಕಾರ್ಯಕ್ರಮಡು ಮೋಕೆಡಿ ಎತ್ಕೊಂಡ್ಬೆ. ಮೆರೆಗು ಶಂಕರಿ ಮೇರು ಬಚ್ಚಿರ ಬಜ್ಜೆ ಕೊಡ್ದು ಎತ್ಕೊಂಡು ಅಂದಕ್ಕೇನೊನ್ವೆ. ಅಂಚನೆ ಅಬ್ಬಕ್ಕ ವಾಹಿನಿದ ಶಶಿಧರ್ ಪೊಯತ್ತಬಾಯ್ ಮೇರ್ಲ ಕಾರ್ಯಕ್ರಮ ನಮ್ಮೊಟ್ಟು ಉಲ್ಲೇರು ಮೆರೆಲ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮೋಕೆಡೆ ಎತ್ಕೊನ್ವೆ. ಮೆರೆಗು ತನುಜಶ್ರೀ ಮೇರು ಬಚ್ಚಿರ ಬಜ್ಜೆ ಕೊಡ್ದು ಕಾರ್ಯಕ್ರಮಕ್ಕೆ ಎತ್ಕೊಂಡು ಅಂದಕ್ಕೇನೊನ್ವೆ. ಅಂಚನೆ ಮೂಲ ಸೇರಿದಿನ ಮಾತ ಪೀಠದ ಸಹಾಯಕ ಸಂಶೋಧಕರು ಬೊಕ್ಕ ಸಿಬ್ಬಂದಿಲೇನು ಮೋಕೆಡು ಕಾರ್ಯಕ್ರಮಕ್ಕೆ ಎತ್ಕೊನ್ವೆ. ಅಂಚನೆ ಸಂಶೋಧನಾರ್ಥಿಲೇನು ಕಚೇರಿ ಸಿಬ್ಬಂದಿಲೇನು ಕಾರ್ಯಕ್ರಮಕ್ಕೆ ಮೋಕೆಡು ಎತ್ಕೊನ್ವೆ. ಅಂಚನೆ ಮೂಲು ಸೇರಿದಿನ ಎನ್ನ ಮಾತ ವಿದ್ಯಾರ್ಥಿ ಮಿತ್ರರೆಲ್ಲ ಈ ಪೊರ್ಲ ಲೇಸಿಗೆ ಮೋಕೆಡು ಎತ್ಕೊಂಡು ಎನ್ನ ಎತ್ಕೊಂಡ ಕಜ್ಜಗೆ ಪೂರ್ಣ ವಿರಾಮ ದಿಟ್ಟೆ. ಬಡಿದ ಮಾತ ಹಿರಿಯಕ್ಕನ ಮಾತ ಗುರುಕುಲ್ನ ಆಶೀರ್ವಾದದ ಒಟ್ಟುಗೂ ಪೊರ್ಲುದ ತುಡರು ಅರ್ಲದ ಬೊಲ್ಪುನು ಕೊರ್ಪುಂಡು.
ತುಳು ಬೀಟನ ಬೊಕ್ಕಲಾತ್ ಗಟ್ಟಿ ಮಲ್ದಿನ ಚಿತ್ತಿನ ತುಳು ಪೀಠದ ಗಟ್ಟಿದ ಗುರ್ಕಾರೆ ಡಾಕ್ಟರ್ ಮಾಧವ ಎಂ ಕೆ ಸರ್ ಈ ಪೊರ್ಲಲೇಸಿದ ಬಗೆಟ್ ರಡ್ಡು ಪಾತೆರ ಪಾತ್ರಡು ಒಂದು ಭಿನ್ನ ಮಲ್ಪುವೆ ಎಂಕ್ಲನ ಮಾತೆರ್ನ ಮಾರ್ಗದರ್ಶಕರು ಬೊಕ್ಕ ಎಸ್ ವಿ ಪಿ ಕನ್ನಡ ಅಧ್ಯಯನ ಸಂಸ್ಥೆದ ಗುರ್ಕಾರರು ಬೊಕ್ಕ ಈ ಲೇಸಿದ ಗುರ್ಕಾರನ ನಿಂಚಿನ ಪ್ರೊಫೆಸರ್ ಸೋಮಣ್ಣ ಹೊಂಗಳ್ಳಿ ಮೇರೆ ಕನಕದಾಸ ಅಧ್ಯಯನ ಪೀಠ ಯಕ್ಷಗಾನ ಅಧ್ಯಯನ ಕೇಂದ್ರ ನೆತ್ತ ಸಂಯೋಜಕಿಯರು ಬೊಕ್ಕ ಪ್ರಸಾರಂಗದ ಸಹ ನಿರ್ದೇಶಕಿಯರು ಬೊಕ್ಕ ಎಸ್ ವಿ ಪಿ ಕನ್ನಡ ಅಧ್ಯಯನ ಸಂಸ್ಥೆದ ಪ್ರಾಧ್ಯಾಪಕರಾಯಿನ ಡಾಕ್ಟರ್ ಧನಂಜಯ ಕುಂಬ್ಳರೆ ಇನ್ನೀತ ಒಂಜಿ ಕೇಂದ್ರ ಬಿಂದುಲಾಯಿ ನಂಜಿನ ಶ್ರೀಯುತ ಸುಭಾಷ್ ಚಂದ್ರ ಕಣುವ ತೀರ್ಥರು ಬೊಕ್ಕ ಶ್ರೀಮತಿ ವಿಜಯಲಕ್ಷ್ಮಿ ಕಟೀಲ್ ಮೇರೆ ಅಂಜನೆ ಸಾಹಿತ್ಯ ಸಂಸ್ಕೃತಿ ಇಂಚ ತುಳುನಾಡಿನಂಚಿನ ಪೂರ ಕೆಲಸನ ಜನಕುಲ್ನ ಇಲ್ಲಿಲ್ಲಾಗಿ ಮುಟ್ಟವನಂಚಿತ್ತಿನ ಒಂಜಿ ಭಾರಿ ಪುಣ್ಯದ ಕೆಲಸ ಮಲ್ತೊಂದಿಪ್ಪುನ ಶ್ರೀಯುತ ಶಶಿ ಪೊಯ್ಯತ ಬೈಲು ಅಂಚನೆ ರೇಡಿಯೋ ಸಾರಂಗದ ಎಡವರ್ಡು ಲೋಬೆರೆ ಮುಲ್ಪ ಸೇರ್ದಿಂಚಿನ ಮಾತ ಕಲ್ಪಾರ್ತಿಲೆ ಬೇತೆ ಬೇತೆ ಪೀಠದ ಬಂಧುಲೆ ಬಹುಶಃ ಮೂಲಿತ್ನಗಳೇ ಪೂರಾಗಲೇ ತುಳು ಬರ್ಪುನ್ ಒಂದೇ ಅನ್ನುವೆ ಕೆಲವರು ಮಾತ್ರ ಉತ್ತರ ಕರ್ನಾಟಕದ ಎಂಗಲ್ನ ಕೆಲವು ಬಂಧುಲು ಕುಂದಾಪುರದ ಕಲು ಮುಗಿಲು ಮಾತ ಒಂತೆ ಕೆಲವರಿಗೆ ತುಳು ಬರಂದು ಆಂಡ ಯಾನೊಂಚೂರಿನಿ ತುಳುಟೆ ಪಾತೆರ್ರ ಬಯಕುವೆ ಅತೆ ಅರ್ಥ ಬಂದತ್ತ ಸರಿ ಮಂಗಳೂರು ವಿಶ್ವವಿದ್ಯಾಲಯ ಆನೀರ್ದಿ ನಿಮುಟ್ಟ ತುಳು ಭಾಷೆ ಬೊಕ್ಕ ಸಂಸ್ಕೃತಿಗೆ ಐತನೇ ಐನಂಚಿತ್ತ ಒಂಜಿ ಕೊಡುಗೆಯನ್ನು ನಿರಂತರ ಕೊರೊಂದು ಬೈದು ನಾವು ನಂಗೆ ಮಾತ ಗೊತ್ತುಂಡು ಸುರುಸುರುಕು ನಮ್ಮ ಎಮ್ಮೆದ ಒಂಜಿ ಸಬ್ಜೆಕ್ಟಿದು ತುಳುನೊಂಜಿ ಐಚ್ಛಿಕ ವಿಷಯವಾದ ಕಲ್ಪವನಂಚಿತ್ತಿನ ಕೆಲಸ ಮಂಗಳೂರು ವಿಶ್ವವಿದ್ಯಾಲಯಡು ನಡೆದು ಬರ್ತೇನೆ ಬೊಕ್ಕ ತುಳುತ ಒಂಜಿ ಬುಳೆಚ್ಚಿಲಿಗೋಸ್ಕರ ಸಾರಥ ವರ್ಮನುತ್ತ ಸ್ವಂಪತ್ರಡ್ನಿ ಸ್ವೀಡೆ ವಿವೇಕ್ ರೈಕಲ್ನೊಂಜಿ ಪ್ರೊಫೆಸರ್ ವಿವೇಕ್ ರೈಕಲ್ನೊಂಜಿ ಮುತಾಲಿಕೆಡು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳು ಪೀಠ ಪ್ರಾರಂಭ ಅಂಡ್ ಬಹುಶಃ ನಮ್ಮ ವಿಶ್ವವಿದ್ಯಾಲಯದ ಭಾರಿ ಪುರಾಕದ ಪೀಠ ತುಳು ಪೀಠ ಅಂದೇ ಪನಡು ಬಹುಶಃ ಯೋಗ ಪೀಠ ಬೊಕ್ಕ ತುಳು ಪೀಠ ಒಂದು ಒಟ್ಟೊಟ್ಟಿಗೆ ಆರಂಭ ಅಂಡ ಬೊಕ್ಕ ಪೂರ ಪೀಠಲ್ಲ ಬೊಕ್ಕ ಆರಂಭ ಆಯ್ನ ಅಂಡ ಸುರುತ ಕಾಲಡು ಆಯ್ನೇರದ ಹತ್ರ ಎಂಕ್ಲಿಗೆ ದಾಲ ಮಲ್ಲ ಪನೌದ ಸಾಕಾರ ತಿಕ್ಕಿಜಾಂಡ್ ಕರ್ನಾಟಕ ಸರ್ಕಾರ ರಡ್ಡರ್ ಲಕ್ಷ ಕೊರಂಡು ಅಂಚನೆ ಧರ್ಮಸ್ಥಳದ ಕಾವಂದಿಯರು ಒಂಜಿ ರಡ್ಡರ್ ಲಕ್ಷ ರೂಪಾಯಿ ಕೊರಿಯರು ಒಂಜಿ 5 ಲಕ್ಷ ರೂಪಾಯಿದು ಎಂಗಲ್ನ ಪೀಠ ಆರಂಭ ಅಂಡ್ ಕಾಲಕ್ರಮೋಟು ಒಂಜಿ ರಡ್ಡು ಸತ್ತಿ ಕಾವಂದಿಯರು ಒಂಜಿ 5 ಲಕ್ಷ ರೂಪಾಯಿ ಕೊರೆದು ಆಯಿರ್ದೊಕ್ಕ ಡಿ ಕೆ ಚೌಟ್ರು ಒಂಜಿ 5 ಲಕ್ಷ ರೂಪಾಯಿ ಕೊರಿಯರು ಅಂತೂ ಎಂಗಲ್ನ ಒಂಜಿ 21 ಲಕ್ಷ ರೂಪಾಯಿನ ನಮ್ಮ ಮುದ್ದು ಮೂಡು ಬೆಳ್ಳೆ ಆಕಾಶವಾಣಿದ ನಿರೂಪಕಿಯರು ಕೊರಿಯರು ಒಂಜಿ 21 ಲಕ್ಷ ರೂಪಾಯಿದ ಆರಂಭ ಆಯ್ನಂಚಿತ್ತಿನ ಪೀಠ ಸತ್ಯ ಮನ್ಪುಂಡು ಎಂಗ್ಲ 1 ಲಕ್ಷ ರೂಪಾಯಿ ಬಡ್ಡಿಲ ಬರ್ಪುಜಿ ವರ್ಷಕ್ಕೆ ಇತ್ತೆ ಒಂಜಿ 2 ವರ್ಷದ ಹತ್ರ ಎಂಗ್ಲ ನಿರಂತರವಾದ ಧರ್ಮಸೊಳಗು ಪೋದು ಕಾವಂದೆರಡ ಒಂಜಿ ಮನವಿ ಮಲ್ತಿನ ಪ್ರಕಾರ ಎಂಗ್ಲ ಒಂಜಿ 2 ಲಕ್ಷ ರೂಪಾಯಿ ವರ್ಷಕ್ಕೂ ವಾರ್ಷಿಕ ಅನುದಾನ ಅಂತ ಕೊರಪೇರು ನಮ್ಮ ಪ್ರಸಾದಿಯರು ಭಾರಿ ಪೊರ್ಲುದ ತುಳುಟ್ಟು ಪಂಡೇರಾರು ಯಾಕಂಡ ಆರ್ನ ತುಳು ಭಾರಿ ಲಾಯ್ಕೊಂಡು ನಿರಂತರವಾದ ನಿರೂಪಣೆದ ಕಾರ್ಯಕ್ರಮಗೂ ಆರು ಪೋಪೇರು ಪ್ರತಿಯೊಂಜಿ ಶಬ್ದಗಳ ನಮ್ಮೊಂಜಿ ಅರ್ಥ ನಾಡ್ನಂಚಿತ್ತಿನ ಒಂಜಿ ಪೊರ್ಲ ಪೊಲಿಕೆದ ಭಾಷೆ ಆರ್ನ ಅಂಡ ಎಂಕ್ಲ ತುಳು ಪಾತ್ರ ತಿಕ್ಕು ನೆಂಚಿನ ಒಂಜೊಂಜಿ ಲೇಸಲೇಡು ಮಾತ್ರ ಬೊಕ್ಕ ದುಂಬು ಒಂಜಿ ಕ್ಲಾಸ್ಗಾನಲ್ಲ ಹೋಗಿತ್ತ ಇತ್ತ ಲೇಸೆ ಆತಂಡ್ ಇಪ್ಪಡು ಅಂಚ ತುಳು ಪೀಠದ ಒಂಜಿ ಚಟುವಟಿಕೆ 32 ವರ್ಷವರೆದು ಮಂಗಳೂರು ವಿಶ್ವವಿದ್ಯಾಲಯ ನಡೆದೊಂದು ಬರೋದುಂಡು ಸುರುಕು ಒಂಜಿ 14 ವರ್ಷ ವಿವೇಕ ರೈಕಲು ನೆತ್ತ ಸಂಯೋಜಕರಾದಿತ್ತೇರು ಆರು ಸಂಯೋಜಕರಾದಿಪ್ಪನಾಗ ಭಾರಿ ಪೊರ್ಲುದ ಕಾರ್ಯ ಲೇಸಲು ಅಂತ ನಮ್ಮ ತುಳು ಪೀಠದ ಮೂಲಕ ನಡತ್ತಿಂಡು ಒಂಜಿ 4 ಎಡ್ಡೆನ್ನ ಪುಸ್ತಕ ಎಲ್ಲ ಬತ್ತಿಂಡ್ ಅವು ತುಳು ಕಬಿತೆ ಲಿಪ್ಪು ಅತಿಜಿಂದಾಂಡ ಭೂತಾರಾಧನೆ ಬಣ್ಣಗಾರಿಕೆ ಇಪ್ಪು ಮಲೆ ಕುಡಿಯರು ಒಂಜಿ ಅಧ್ಯಯನ ಇಪ್ಪು ಅಂಚನೆ ಪುಟ್ಟು ಬಳಕೆದ ಪಾಡ್ದನ ಇಂಚ ಒಂಜಿ 4 ಭಾರಿ ಮೌಲಿಕವಾಯಿನ ಚಿತ್ನ ಕೃತಿಗಳು ತುಳು ಪೀಠದ ಬೊಕ್ಕ ಬತ್ತ ಆಗಿರ್ದ ಬೊಕ್ಕ 4 ವರ್ಷ ಚಿನ್ನಪ್ಪ ಗೌಡರು ತುಳು ಪೀಠದ ಸಂಯೋಜಕರಾದಿತ್ತೀರು ಆರನ ಅವಧಿಡು ಡಾಕ್ಟರ್ ರಾಜಶ್ರೀ ಮೇರ್ನ ಒಂಜಿ ಥಿಸಿಸ್ ತುಳು ಜನಪದ ಮಹಾಕಾವ್ಯ ಇಹಪರ ದೃಷ್ಟಿ ಲೋಕದೃಷ್ಟಿ ಬಂದ್ಬಿಡಂಚಿತ್ತಿನ ಪುಸ್ತಕ ಬತ್ತಿಂಡು ಅಂಚ ಐರ್ದ ಬೊಕ್ಕ 10 ವರ್ಷ ಅಭಯ ಕುಮಾರರು ಈ ಪೀಠನು ಮುನ್ನಡೆಸಾರು 1 ವರ್ಷ ಶಿವರಾಮ್ ಶೆಟ್ಟರ್ ಇತ್ತೇರು ರಡ್ಡು ಸಾರದ 11 ವರ್ಷದ ವಿಶ್ವವಿದ್ಯಾಲಯ ಈ ಜವಾಬ್ದಾರಿನ ಎಂಕ್ ಕೊರ್ತು ಆನಿರ್ದು ಇನಿ ಮುಟ್ಟ ತುಳುತ ಕೆಲಸ ಏನಾರ್ದ ಆಯ್ನೆ ಆತ ಏನು
ಮಲ್ತೊಂದು ಬರೋದಲ್ಲಿ ಪೂರಕಲ ಮಾರ್ಗದರ್ಶನದ ಮಿತ್ತ ಸಲಹಾ ಮಂಡಳಿ ಇಂಡು ಕುಲಪತಿಲುಲ್ಲೇರಿ ಕುಲ ಸಚಿವರುಲ್ಲೇರಿ ಮಕ್ಕಳ ಮಾತ ಮಾರ್ಗದರ್ಶನಡು ಎಂಗ್ಲೇರ್ ದಾಯಿನದ ಕೆಲಸ ಮಲ್ತೊಂದು ಬರೋದಿಲ್ಲ. ಅಂಡ ತುಳುಪೀಠದ ಚಟುವಟಿಕೆ ಇಡೀ ಮಂಗಳೂರು ವಿಶ್ವವಿದ್ಯಾಲಯದಾದ್ಯಂತ ನಡೆತೊಂದುಂಡು. ಬೇತೆ ಬೇತೆ ಕಾಲೇಜಿಡ ವಿಚಾರ ಸಂಕೀರ್ಣಗಳಿಪ್ಪು ಇಜಿನ್ನಾಂಡ ಪ್ರಾತ್ಯಕ್ಷಿಕೆ ಇಪ್ಪು ಅತ್ತಿಜಿನ್ನಾಂಡ ಇತ್ತೆ ಭಾರಿ ವಿಶೇಷವಾದ ಪನೋಡು ಮುಳು ಕನ್ನಡ ಎಮ್ಮೆದ ಜೋಕುಲುಲ್ಲೇ ರಂಜಾದ ರಡ್ಡು ಸಾರತ್ತ 18ನೇ ಇಸುವಿರ್ ದಿಂಚಿ ಎಂಗ್ಲಾಲ್ ಪಂಚಿ ತುಳು ಎಮ್ಮೆ ಪ್ರಾರಂಭ ಅಂಡ್ ಇಕ್ಲೆ ಮಾಂತ ಆಶ್ಚರ್ಯ ಮುಲ್ಪ ಇತ್ತನ ಹಿರಿಯಕ್ಲೆಗೆ ತಾಯಿ ಬಂಡ ಎಂಗ್ಲ ಪುರ ಶಾಲೆ ಹೋದಾಗ ಶಾಲೆಡು ತುಳು ಪಾತೇರನ್ನಾಂಡ ಎಂಗ್ಲೆಗೆ ಬೇಂಚಿದ ಮಿತ್ತುಂತ ಒಂದಿತ್ತೇರು ಯಾರು ಶಾಲೆಯಲ್ಲಿ ತುಳು ಮಾತಾಡಬಾರದು ಒಂದು ಮಾತಾಡಿದವರ ಹೆಸರು ಬರೀಲಿಕ್ಕೆ ಕ್ಲಾಸ್ ರೇ ಬೂದರ್ ಬರೆದು ಕೊರೆದಿತ್ತೆ. ಅಂಡ ಅಂಚಿನ ಪರಿಸ್ಥಿತಿ ಇರ್ದು ಇನಿ ವಿಶ್ವವಿದ್ಯಾಲಯದೇ ತುಳು ಕಲ್ಪವಲಂಚಿತ್ತ ಒಂಜಿ ಸ್ಥಿತಿ ಬೈದಿನ ಪಂಡ ಒಂಜಿ ಭಾಷೆ ಖಂಡಿತವಾದ್ಲ ನಿರಂತರವಾದ ಬೊಳೆವೊಂದುಂಡು ಪನ್ಪುಣೈಕು ಒಂದೇ ಸಾಕ್ಷಿ. ಇನಿ ಎಂಗ್ಲ ತುಳು ಎಮ್ಮೆ ಆಯಿ ಬೊಕ್ಕ ತುಳು ಪೀಠಲ್ಲ ತುಳು ಎಮ್ಮೆಲ್ಲ ಸೇರೊಂದು ಎಂಗ್ಲ ಕುಡ್ಲಡು ಬೊಕ್ಕ ಬೇತೆ ಬೇತೆ ಕಾಲೇಜಿಲೇಡು ನಿರಂತರವಾಗಿನ ತುಳುತ ಒಂಜಿ ಲೇಸಿಲೇನು ಮಲ್ತೊಂದುಲ್ಲ ಎಂಗ್ಲ ಹೆಮ್ಮೆ. ಇನಿ ಸುಭಾಷ್ ಚಂದ್ರ ಕಣವ ತೀರ್ತೇರು ಭಾರಿ ಹಿರಿಯಾಯಿನಾರು ತುಳುಟು ಭಾರಿ ಬೆನ್ನಿ ಬೆಂತನಾರು ಆರು ಬಹುಶಃ ಒಂಜಿ ವಿಶ್ವವಿದ್ಯಾಲಯ ಮಟ್ಟೋಡಿತ್ತದನ್ನ ಅರ್ನ ಪೂಜಾರ್ಲ ಭಾರಿ ರಟ್ಟುದ ಅಂದು ತೋಜು ನೆಂಕ್ ದಯಬಂಡ ಅಕ್ಲಿಗೆ ಆತ ಶ್ರದ್ಧೆ ಉಂಡು. ಇನಿ ಸುರೂತ ತುಳು ಎಮ್ಮೆದ ಸ್ಟೂಡೆಂಟ್ ಆರು ಎನ್ನ ಸ್ಟೂಡೆಂಟ್ ಪಣಿಯಾರೆ ಎಂಕ್ ಅಂತೆ ಎಂಕ್ ಸಂಕೋಚ ಆಗ್ಬೋದು ದಯಬಂಡ ನಮ್ಮ ಅರ್ಧ ಜಾಸ್ತಿ ತೆರೀದ್ನಾರು ಆರು ಅಂಚನೆ ಎಂಕ್ಲೆಗೆ ಒಂಜಿ ಕುಸಿತ ವಿಷಯ ಬಂಡ ತುಳು ಎಮ್ಮೆಗೆ ಪೂರ ಏರ್ ಬರ್ಪಿರಂದು ಪೂರ ಒಂಜಿ 60-70 ವರ್ಷ ಆಯ್ನೆ ಹಾಕಲ್ಲ ತುಳು ಎಮ್ಮೆ ಮಲ್ದೇರು ಆಗಿರ್ದಕ್ಕ 22 ವರ್ಷ ನಿಕ್ಲನ್ನ ಪ್ರಾಯದ ಬರ್ತದೆ 72 ವರ್ಷ ಮುಟ್ಟದಕ್ಕಲ್ಲ ಎಂಗಲ್ನ ಸ್ಟೂಡೆಂಟ್ಸ್ ಅವತ್ತಂದೆ ಪೂರ ವಿಭಾಗದ ವಿದ್ಯಾರ್ಥಿ ಎಲ್ಲ ಎಂಗ್ಲೆಗೆ ಬರೋಂದಿಲ್ಲೇರು ಅವು LIC ಡೆವಲಪ್ಮೆಂಟ್ ಆಫೀಸರ್ ಇಪ್ಪು ಡಾಕ್ಟ್ರನ ಕ್ಲಿಪ್ಪು ಇಂಜಿನಿಯರ್ನ ಕ್ಲಿಪ್ಪು ಬ್ಯಾಂಕ್ದ ಕ್ಲಿಪ್ಪು ಶಾಲೆದ ಮಾಸ್ಟರ್ನ ಕ್ಲು ಇಪ್ಪು ಪತ್ರಕರ್ತೆಯರಿಪ್ಪು ವಕೀಲರಿಪ್ಪು ಪೂರ ವಿಭಾಗದ ಒಂಜಿ ಪ್ರತಿಭಾನ್ವಿತರು ಎಂಗ್ಲ ತುಳು ಎಮ್ಮೆಗೆ ಬರ್ಪೇರು ಬಂದ್ಬಿಡವು ಹೆಮ್ಮೆ ಐತ ಒಂಜಿ ಸಂತೋಷ ಏನಿದಾದ ಬಂಡ ಸುಭಾಷ್ ಚಂದ್ರ ಕಣವತಿರ್ತೇರು ಎಂಕಲ್ನಲ್ಪ ತುಳು ಎಮ್ಮೆ ಮಂತದ ಆಗಿರ್ದಕ್ಕ ತುಳುತ ಅಧ್ಯಾಪಕರಾದ 2-3 ವರ್ಷ ಪಾಠ ಮಲ್ತನಾರು ಒಂಜಿ ಮಲ್ಲ ತುಳುತ ಅಭಿಮಾನಿ ಬಕ ಮಹಾ ಪ್ರತಿಭಾನ್ವಿತೆ ಅರಿಗೆ ತಾಳಮದ್ದಲ ಇಪ್ಪು ಇಜಿನಾಂಡ ಯಕ್ಷಗಾನ ಇಪ್ಪು ಇಜಿನಾಂಡ ಬೇತ ಬೇತೆ ತುಳುತ ಒಂಜಿ ವಿಷಯಲೆಡು ಅರಿಗೆ ಭಾರಿ ಆಸಕ್ತಿ ಬೊಕ್ಕ ತುಳುತ ಒಂಜಿ ಚಳುವಳಿ ದುಂಪೋಡು ಬಂದು ಭಾರಿ ಬೆನ್ನಿ ಬೆಂತನಾರು ಅಂಚನೆ ನಮ್ಮೊಟ್ಟಿಗೆ ಇಪ್ಪನಾರು ಬೊಕ್ಕೋರಿ ಅಕ್ಕೆ ವಿಜಯಲಕ್ಷ್ಮಿ ಕಟೀಲು ಆರು ಕೈತಲ್ದ ಒಂಜಿ ಹೈಸ್ಕೂಲ್ದಾರ ಅಧ್ಯಾಪಿಕೆ ಮಾತ್ರ ಅತ್ತು ಇನಿತ ನಮ್ಮ ಫೇಸ್ಬುಕ್ ವಾಟ್ಸಪ್ ಮಂದ ತೋಣುನಾಂಡ ಹತ್ತು ಜನ ನಮ್ಮ ಈ ಭಾಗಗಳು ದಕ್ಷಿಣ ಕನ್ನಡ ಜಿಲ್ಲೆದ ಪ್ರಮುಖ ಕಾರ್ಯಕ್ರಮ ಲೆಡು ಆರೊಂದು ಎಡ್ಡೆ ನಿರೂಪಕಿ ಕನ್ನಡ ಬೊಕ್ಕ ತುಳುಟ್ಟು ಆರು ತುಳು ಪಾತಿರ ಶುರು ಮಾಡಿದ್ರೆ ತುಳುತ್ತ ಬೊಲ್ಲವು ಪಂಡ ಅಂಚ ಪಾತಿರ್ ಬೇರಾರು ಅಂಚಿನ ವಿಜಯಕ್ಕೆ ಉಳ್ಳೇರು ಎಡ್ಡೆ ಕವಯಿತ್ರಿ ಕೂಡ ಆರ್ಲ ಎಂಗ್ಲ ತುಳು ಎಮ್ಮೆ ಮಲ್ತನಾರು ಅಂಚೆ ಅದು ರಡ್ಡು ಜನ ತುಳು ಸ್ನಾತಕೋತ್ತರ ಪದವೀಧರನ ಮೂಲಕ ಈ ಕಾರ್ಯಕ್ರಮ ಮೂಲ ನಡಪರೊಂಡು ಅಂಚನೆ ಬಹುಶಃ ಯಾನು ಹೆಚ್ಚ ಪಾತೆರಂದೆ ಮುಖ್ಯ ಕಾರ್ಯಕ್ರಮವು ಒಂಜಿ ರಸಭಂಗ ಆಯಾರಬಲ್ಲಿಯಿಂದ ಪನೊಂದು ಪೀಠದ ಚಟುವಟಿಕೆಲು ನಿರಂತರವಾದ ನಡೆತೊಂದುಂಡು ಸುಮಾರು 13 ಬೂಕು ಬೈದಿಂದು ಕರೀನೇ ಒಂಜಿ 5 ವರ್ಷಗಳು ಎಂಗ್ಲ ಎಮ್ಮ ಪುಸ್ತಕನು ಕನತ್ತ ಐತೊಟ್ಟಿಗೂ ಒಬ್ಬ ಒಂಜಿ ಸೆಮಿನಾರ್ ಮಾಡ್ತಿಲ್ಲ ಆಯ್ತ ಒಂಜಿ ಪುಸ್ತಕ ಬರ್ಪಿಲಕ್ಕೆಂಕಲ್ ತುಳು ಪೀಠರದ್ದು ಕೆಲಸ ಮಾಡಿದ ತುಳುವ ಪಾರಂಪರಿಕ ಜ್ಞಾನ ಬಂದು ಎಂಗ್ಲ ಉಜಿರಡಿ ನಡತ್ನಾವು ಅವು ಮುಡಿ ಕಟ್ಟುಣ ಇಪ್ಪು ಇಜಿಂದ ಮರ್ದದ ವಿಷಯ ಇಪ್ಪು ಬೇತೆ ಬೇತೆ ವಿಷಯ ಅಲ್ಪ ಪ್ರಸ್ತುತ ಆಯ್ನಿಂಚಿತ್ನ ಪತ್ರಿಕೆನ ಪುಸ್ತಕದ ಮೂಲಕ ತುಳುವ ಪಾರಂಪರಿಕ ಜ್ಞಾನ ಪನ್ಪುನಂಜ ಪುಸ್ತಕ ಕನತ ಉದೇನು ವರ ವೀರೇಂದ್ರ ಹೆಗ್ಡೆರ್ನ ಕೈ ಕೋರ್ನಿ ಹಬ್ಬಗ ಎಂಕಲ್ ಎದುರು ಯಾರು 1 ಗಂಟೆ ಓದಿರ ಏನು ದಯಬಂಡ ಒಂದು ಆಸ್ತಿ ಇಂಟ್ರೆಸ್ಟಿಂಗ್ ಉಂಟು ಬಂದಿರ ದಯಬಂಡ ಮುಡಿ ಕಟ್ಟುವ ವಿಷಯದ ಬಗ್ಗೆ ಆಯ್ತು ಮಾಹಿತಿ ಉಂಡು ಇಂಚಿನ ಅನೇಕ ವಿಷಯಗಳು ಆಯ್ತುಂಡು ಅಂಚಿನ ಮಂದಾರ ಪನ್ಪುನಂಚಿನ ಪುಸ್ತಕ ಮೂಡುಬಿದ್ರೆ ಆಳ್ವಾಸು ಕಾಲೇಜಿಡ ಆಯ್ನಂಚಿನ ಸೆಮಿನಾರ್ದ ಒಂಜಿ ಎಡ್ಡೆ ಮೌಲಿಕವಾದ ಲೇಖನಗಳನ್ನ ಸಂಗ್ರಹ ಆಂಡ್ ಐತೊಟ್ಟಿಗೂ ಎಂಗಲೊಂಜಿ ಪೀಠದ ವಿಶೇಷತೆ ನಿಗ್ಲೆಗೆ ಅಧ್ಯಾಪಕರೇ ಪೂರ ಗೊತ್ತುಂಡು ತುಳು ವಿದ್ಯಾರ್ಥಿಗಳಿಗೆ ಯಾನು ಈ ಸಂದರ್ಭನು ಪಂಡ್ರೋಸ್ಕರ ಬಯಕೆ ಮಲ್ತೊಂದಿಲ್ಲ ಎಂಗಲು ಒಂಜಿ ಕೊರೋನಾ ಬಂದಾಗ ಎಂಗಲು ಒಂಜೇ ಬೋರ್ಸುಡು ಒಂದು ವರ್ಷ ಕಾರ್ಯಕ್ರಮ ಮಾಡ್ತದಿತ್ತ ಕೂಡಲೇ ಕೊರೋನಾ ಬತ್ತದು ಎಂಗ್ಲನ್ನ ಕೈ ಕಟ್ಟಿಲ್ಲ ಕಾಂಡ ದಾದ ಮಾಡ್ಬಿಡೋದು ಗೊತ್ತಾಯ್ಜಿ ಅಪ್ಪಗ ಅಪ್ಪಗ ಎಂಗ್ಲ ನಾಡ್ದು ಪತ್ನಂಚಿತ್ತೊಂದು ಮಾಧ್ಯಮ ವೆಬಿನಾರ್ ಸರಣಿ ಇನಿ 163 ವೆಬಿನಾರ್ ನಡತ್ತಿಂಡು ಇತ್ತೆಲ್ಲ ನಡತ್ತೊಂದೇ ಉಂಡು ನಿರಂತರವಾದ
ಪ್ರತಿ ಶನಿವಾರ ಶನಿವಾರ ಎಂಗ್ಲ ಆ ವೆಬಿನಾರ್ನ ಮಲ್ತೊಂದಿತ್ತ. ಅವು ದೀಪಾವಳಿ ಇಪ್ಪು, ಚೌತಿ ಇಪ್ಪು, ಗಣೇಶೋತ್ಸವ ಇಪ್ಪು, ಗಣರಾಜ್ಯೋತ್ಸವ ಇಪ್ಪು, ಸಾತೆ ಒಂಜಿ ದಿನಲ ಬಿಡಂದೆ ಆ ಕೊರೋನಾದ ಸಂದರ್ಭ ಎಂಗ್ಲು ಪ್ರತಿ ಶನಿವಾರ ಶನಿವಾರ ಆ ವೆಬಿನಾರ್ ಮಲ್ತೊಂದಿತ್ತ. ಇತ್ತೆ ಎಂಗ್ಲಿಗೆ ಒಂದೇ ಸಂಖ್ಯೆ ಕಮ್ಮಿ ಆವು. ಅಣ್ಣ ಒಂಜಿ ಕಾಲೋಡು 500 ಜನ 700 ಜನ ಆ ಕಾರ್ಯಕ್ರಮಡು ಪಾಲು ಪಡೆಯರು. ಅವು ಪರ ಏರು ಪಂಡ ಅಮೇರಿಕಾ, ಇಂಗ್ಲೆಂಡ್, ಯುರೋಪ್, ದುಬೈ, ಕತಾರ್, ಆಸ್ಟ್ರೇಲಿಯಾದ ವಿದ್ವಾಂಸರು ಆಯ್ತು ಪಾಲು ಪಡೆಯಿಂದಿತ್ತೇರು ಬಂದ್ಪುಣವು. ಎಂಗ್ಲಿಗೆ ಭಾರಿ ಖುಷಿಯಾಂಡ್ ದುಡ್ಡಿಜ್ಜಿಂದ ಎಂಗ್ಲಿಗೆ ಯಶೋವರ ಮೇರೆ ಐಡಿಯಾ ಬಂದಿರು. ದುಡ್ಡಿಲ್ಲದಿದ್ದರೆ ಕಾರ್ಯಕ್ರಮ ಮಾಡಲಿಕ್ಕೆ ಪ್ಲ್ಯಾನ್ ಇದೆ ಎಂದು. 10 ಪೈಸೆ ಖರ್ಚಿಲ್ಲದೆ ಕಾರ್ಯಕ್ರಮ ಅಂದು ಯಾಕಂಡ ಯಾನು ತುಳುವೇರಿನ ಒಂದು ಮನಸ್ಸಿನ ಬಗ್ಗೆ ಓಲ್ಲ ಪನೊಂದಿಲ್ಲ. ಎಂಗ್ಲ ಲೆಕ್ಕನೆ ಬೇತೆ ಕೆಲವರು ವೆಬಿನಾರ್ ಪ್ರಾರಂಭ ಮಾಡ್ತೀರಿ. ಲಾಸ್ಟಿಗೆ ಎಂಗ್ಲ ಮೆಲ್ಲ ಬೋದು ತೂಂಡ 2000 ರೂಪಾಯಿ ವೋಚರ್ ಮಾಡಿದೆ ತೊಂದಿರು ಆ ವೆಬಿನಾರ್ ಭಾಷಣ ಮಾಡ್ನೈಕ್ಕೆ. ಅಣ್ಣ ಸತ್ಯವನ್ಪೆ ತುಳುಟ್ಟು 122 ಜನ ವಿದ್ವಾಂಸರು ಒಂಜೇ ಒಂಜಿ ಪೈಸೆಗೆ ತೊಂದೆ ಅಕಲು ಅಧ್ಯಯನ ಪೂರ್ಣವಾಹಿನಿ ಅಂಚಿತ್ನ ಉಪನ್ಯಾಸ ಎಲ್ಲ ಕೊಡ್ತೀರಿ, ಮಾತ್ರ ಆ ಲೇಖನ ಬರೆದು ಕೊಡ್ತೀರಿ. ಇನಿ ಎಂಕಲು ಆ ನೂದು ಲೇಖನ ಅವು ಸುರೂತ 25 ಬೊಳ್ಳಿ ಸಂಭ್ರಮ, ಬೆಳ್ಳಿ ಹಬ್ಬ ಅಂದ ನಮ್ಮ ಕನ್ನಡ ದಾರ ಏನು ಬೊಳ್ಳಿ ಸಂಭ್ರಮ ಅಂತ ಕಾಣತ್ತ. ಐತೊಟ್ಟುಗು 5 ಲೇಖನ ಆನಾಗ ಐನು ಬಂಗಾರದ ಕುರಲು ಪಂದೊಂಜಿ ಪುಸ್ತಕನು ಕಾಣತ್ತ. ಎಲ್ಪತ್ತೈನ ಆನಾಗ ಅವು ಅಮೃತ ಮಹೋತ್ಸವ ಸಮ ಅಂಚೆ ಅದು ಅಮೃತದ ಐಸಿರೋ ಪಂಪುಣಂಚಿನ ಪುಸ್ತಕನು ಕಾಣತ್ತ. ನೂದು ನೂದನೇ ಒಂಜಿ ಪುಸ್ತಕ ಅವು ಜೇನದ ಗೆಜ್ಜೆ ನೂದನ ಪಜ್ಜೆ ಪಂಪುಣಂಚಿತ್ನ ಪುಸ್ತಕನು ಕಾಣತ್ತ. ಎಂಗ್ಲ 4 ಪುಸ್ತಕ ವೆಬಿನಾರ್ದ ಬೈದಿಂಡು. ನನ್ನ 5 ಲೇಖನದ ಪುಸ್ತಕ ರೆಡಿ ಉಂಡು. ಎಂಗ್ಲಿಗೆ ದುಡ್ಡು ಒಳ್ಳೆ ತಿಕ್ಕೊಂಡು ಕಾತೊಂದಿಲ್ಲ. ಅಂಡ ಇನಿಯತ್ತಿ ಎಲ್ಲ ಬರ್ಕೊಂಡು ದಯಮಂಡ ಐತೆ ಪಿರಿಯರ್ ತಿಂಗಳ ಪರಿಶ್ರಮ ನಿರಂತರವಾದ ಉಂಡು. ಈ ಬೇಲಡಿ ಎಂಗ್ಲಿಗೆ ಮಸ್ತ್ ಜನ ಸಹಕಾರ ಮಾಡಿದ್ದಾರೆ. ಎಂಗ್ಲ ಒರಿಯನ್ ಪಂಡ ಒರಿಯನ್ ಬಿಡ್ದು ಬೋವು ಮೊಲು ಪ್ರವೀಣ್ ಅಮ್ಮೆಂಬಳರು ಇಲ್ಲಾರ ಸೈಲೆಂಟ್ ಅದು ಕೊಲ್ದಾರೆ. ಅಂಡ ಆರು ಈ ಎಂಗ್ಲನ ಕಾರ್ಯಕ್ರಮದ ಬಗ್ಗೆ ನಿರಂತರ ಫೇಸ್ಬುಕ್ ಬರಪ್ಪೇರು. ಒಂದು ಒಂದು ಮಲ್ಲ ತುಳುತ ಸೇವೆ ಅವಳ ಉವೇ ಆರು ವೇದಿಕೆಗೆ ಬಯಸನಾರತ್ತು ಇದನ್ನ ಉವೇ ಪ್ರಚಾರಕ್ಕೆ ಬಿಡ್ಚಿ. ಅಂಡ ಇಲ್ಲಲೇ ಕೊಲೊಂದು ತುಳುತ ಕೆಲಸನು ಆರು ಮಾಡ್ತೊಂದಿಲ್ಲರು. ಅಂಚನೆ ಎಂಗ್ಲನ ಸಂಶೋಧನಾ ಸಹಾಯಕ ಇರಲ್ಲ, ಪ್ರಸಾದ ಇರಲ್ಲ. ಹೆಂಗಿತ್ತೆ ಒಂಜಿ 2 ವರ್ಷದ ಒಂತೆ ಆರಾಮ ಅಂದು ದುಂಬು ಯಾನು ಮಂಡೆ ತಿನ್ನೊಂದಿತ್ತೆ ಸಂಶೋಧನಾ ಸಹಾಯಕರನ್ನ ಇತ್ತೆ ಆರನ್ನ ಮಂಡೆ ತಿನ್ನೊಂದಿಲ್ಲರು. ದಯವನ್ನ ಏನು ಕುಳ್ಳ ರಡುಬಿಜರು ನೆಕ್ಸ್ಟ್ ಪ್ರೋಗ್ರಾಮ್ ಎಂಜಿನ ಅಂದು ದಯಪಂಡ ಒಂದು ಪೂರ ಒಂಜಿ ತುಳುತ್ತ ಚಟುವಟಿಕೆಗೆ ಸಹಾಯ ಆತಂಡು ಒಂದು ಪನ್ನೊಂದು ಇಂಚಿನ ಒಂಜಿ ಅವಕಾಶ ಮಲ್ತು ಕೊರ್ತಾನೆ ಅಂಚಿತ್ನ ಎಸ್ ವಿ ಪಿ ಕನ್ನಡ ಅಧ್ಯಯನ ಸಂಸ್ಥೆದ ಅಧ್ಯಕ್ಷರು ಒಬ್ಬ ಉಪನ್ಯಾಸಕರೇ ಪೂರ ಯಾನು ಒಂದನ್ನು ಸಲ್ಲಿಸವೆ. ದಯಪಂಡ ಸೋಮಣ್ಣ ಸರ್ ಎಂಗಲ್ನ ಸಲಹಾ ಮಂಡಳಿದ ಸದಸ್ಯರಲ್ಲ ಅಂದು ಅಂಚಾದು ನನದ ಕಾರ್ಯಕ್ರಮಗು ಯಾನು ಅನುವು ಮಲ್ತೊಂದು ಕೊರೊಂದು ಬಹುಶಃ ಯಾನು ದಾದಾನ್ಲ ಬುಡ್ದಿತ್ತಂಡ ಮಾಪ್ ಮಲ್ಪಡೊಂದು ಕೇನೊಂದು ಎನ್ನ ಪಾತ್ರ ನುಂತವೆ ಮಾತೇರ್ಗಳ ನಮಸ್ಕಾರ. ಇನ್ನಿತ್ತ ಈ ಒಂಜಿ ಕಾರ್ಯಕ್ರಮದ ಸಲಹೆ ಸಹಕಾರ ಕೊಡ್ತೀನಂಚ ಮಾತ್ರ ತಂದೆ ಒಂಜಿ ಪೇತೆ ಪೀಠ ಅಂಡಲ್ಲ ಮಾತ ಪೀಠ ಒಟ್ಟು ಸೇರಿದು ಈ ಕಾರ್ಯಕ್ರಮ ಆವೊಂದುಂಡು ಪನಿಯರೆ ಇದು ಮಸ್ತ್ ಖುಷಿ ಹಾಕೊಂಡು. ಇನ್ನಿತ್ತ ಧ್ವನಿವರ್ಧಕ ಅದಕ್ಕು ಕ್ಯಾಮರಾದ ವ್ಯವಸ್ಥೆ ಅದಕ್ಕು ನೀನು ಮಾತ ಯಕ್ಷಗಾನ ಕೇಂದ್ರ ಎಂಗ್ಲಿಗೆ ಒದಗಾದ ಕೊಡ್ತುಂಡು ಆ ಕೇಂದ್ರದ ಗುರ್ಕಾರ್ಲು ಇಲ್ಲೇರ ಅಲ್ಲ ಈ ಬಗ್ಗೆ ಪಾತ್ರ ಪಾತ್ರ ಭಿನ್ನ ಮಲ್ಪೆ ತುಳುಟ್ಟು ಪಾತ್ರ ಈ ಲೇಸದ ಗುರುಕಾರರು ಎಸ್ ವಿ ಪಿ ಕನ್ನಡ ಅಧ್ಯಯನ ಸಂಸ್ಥೆದ ಅಧ್ಯಕ್ಷರು ಪ್ರೊಫೆಸರ್ ಸೋಮಣ್ಣ ಸರ್ ಅವರು ಅಂಚನೆ ತುಳುಪೀಠಗು ತುಳುಪೀಠ ಸುಮಾರು ವರ್ಷದಿಂಚಿ ಉಂಡು ಅಂದರು ಪಂಡೇರು ಅಂಡ ತುಳುಪುಟ ಉಂಡು ಅಂದು ಗೊತ್ತಾಯನೇ ಬೇರೆ ಕಾಲಡು ಅಂಚ ಭಾರಿ ಎಡ್ಡೆ ಬೇಲೆ ಮಲ್ತಂದು ಕರಿ ಒಂಜಿ 5-6 ವರ್ಷದಿಂಚಿ ತುಳುತ್ತ ವೆಬಿನಾರ್ ಒಪ್ಪು ಮತ್ತು ಪುಸ್ತಕದ ಪ್ರಕಟಣೆ ಒಪ್ಪು ಬೇತೆ ಬೇತೆ ನೆಲೆಟ್ಟು ಭಾರಿ ಚುರುಕುಡು ಆರೇ ಚುರುಕು ಅರ್ನ ಪಾತ್ರಲ ಚುರುಕು ಅರ್ನ ವ್ಯಕ್ತಿತ್ವಲ ಚುರುಕು ಅಂಚನೆ ತುಳುಪೀಠಗಳ ಒಂಜಿ ಎಡ್ಡೆ ಚುರುಕು ಮುಟ್ಟಾಬಿಲ್ಲಕ ಬೆಲೆನ ಮಾತಂದ್ರೆ ಮಾಧವೇರು ಸುಮಾರು ವರ್ಷದಿಂಚಿ ಎನ್ನ ಎನ್ನೊಟ್ಟುಗು ಎಂಕ್ಲ ಒಟ್ಟುಗೆ ಬದ್ದಾಡದಿಂಚಿ ಒಟ್ಟುಗೆ ಇತ್ತನಕ್ಕೆ ಅಂಚ ಅವತ್ತಂದೆ ಇನಿ ಚಂದ್ರಹಾಸರ್ಲ ಬೊಕ್ಕ ವಿಜಯಕ್ಕಲ್ಲ ಸೇರೊಂದು ಮಂದಾರ ರಾಮಾಯಣದ ಪುಂಚದ ಬಾಲೆನು ನಮ್ಮ ಎದುರಿಗೂ ಕೊನತ್ತು ಕೊರ್ರಲ್ಲರು ತುಳು ಸಾಹಿತ್ಯ ಚರಿತ್ರೆಡು ಮಂದಾರ ಕೇಶವ ಭಟ್ರಿಗೆ ಮಲ್ಲ ಒಂಜಿ ಗೌರವದ ಸ್ಥಾನ ಉಂಡು ಮಂದಾರ ಕೇಶವ ಭಟ್ರು ಐಕ ದುಂಬೆ ನಮ್ಮ ಆಧುನಿಕ ತುಳುತ ಸಂದರ್ಭಡು ಮಂದಾರ ಕೇಶವ ಭಟ್ರ ಬತ್ತಂದ ಐಕ ದುಂಬು ಪರತುಳು ಪಳಂತುಳು ಅಂದ ನಮ್ಮ ದಾದಪ್ಪನಪ್ಪ ಇಟ್ಟು ಕೆಲವು ಕಾವ್ಯಲು ಬೈದ ಒಂಜಿ ಮಹಾಭಾರತ ಬೈದಂಡೆ ಅರುಣಾಬ್ಜೆ ಅಂತ ಬಂದ ಒಂಜಿ ಕವಿ ಬರೆಯ ನಮ್ಮ ಅರುಣ
ಮಹಾಭಾರತ ಒಂದೊಂಜಿ ಕೃತಿ ಬೈದಂಡೆ ಬೊಕ್ಕ ವಿಷ್ಣು ತುಂಗೆ ಎಂದು ಅವ್ರಿಗೆ ಕವಿ ಬತ್ತದೆ ಆಯೊಂಜಿ ಭಾಗವತ ಶ್ರೀ ಭಾಗವತ ಒಂದೊಂಜಿ ಕಾವ್ಯ ಬೈದಂಡೆ ಅವತ್ತಂದೆ ಕಾವೇರಿದ ಮಿತ್ ಕಾವೇರಿದ ಮಹಾತ್ಮೆಯ ಪನ್ಪನ ಒಂಜಿ ತುಳು ಕೃತಿ ಬೈದಂಡೆ ಅವತ್ತಂದೆ ತುಳುಟ್ಟು ದೇವಿ ಮಹಾತ್ಮೆ ಪನ್ಪನ ಒಂಜಿ ಗದ್ಯ ಕೃತಿಲ ಬೈದಂಡೆ ಒಂಜಿ ಮಹಾಕಾವ್ಯದ ಒಂಜಿ ಪರಂಪರೆ ತುಳುಟ್ಟು ಉಂಡು ಆ ಪರಂಪರೆದ ಒಂಜಿ ಮುಂದುವರಿಕೆ ಅದು ಮಂದಾರ ಕೇಶವ ಭಟ್ರನ ಕಾವ್ಯ ಉಂಡು ಈ ಕಾವ್ಯದ ಗುಣದಾತ ಪಂಡ ಅವು ನಮ್ಮ ಮನಸ್ಸಿಗೂ ಮುಟ್ಟು ನಂಚಿನ ಐಕ ಆಯ್ತ ಭಾವ ಉಪ್ಪು ಆಯ್ತ ಲಯ ಉಪ್ಪು ಮತ್ತು ಈ ವಾಚನಗ ಯೋಗ್ಯ ಏನೋ ಒಂದು ಕಾವ್ಯ ನಿಕ್ಲೆ ನಮ್ಮ ಪಳಂ ತುಳಿದ ವಾ ಕೃತಿಕ್ಲೆನ್ಲ ನಮ್ಮ ಇಂಚ ಗಮಕ ವ್ಯಾಖ್ಯಾನಗ ಕೊನತು ಅಂತಾರೆ ಆಪುಜಿ ಅಂಡ್ ಮಂದಾರ ಕೇಶವ ಭಟ್ರನ ಈ ಕಾವ್ಯ ಉಂಡತ್ತ ಭಾರಿ ಪೊರ್ಲದ ಕಾವ್ಯ ಈ ನೆನ ಇನ್ನೀ ಗಮಕಲ ವ್ಯಾಖ್ಯಾನಲ ಮಲ್ಪರ್ಯ ನಮ್ಮ ಇನ್ಕೇನರೆ ಕಾತುಕೊಲ್ಲದ ಭಾರಿ ಅಡ್ಡ ಪ್ರೋಗ್ರಾಮ್ ಒಂಜಿ ಐನೆ ಮಂಗಳೂರು ವಿಶ್ವವಿದ್ಯಾನಿಲಯದ ಈ ಕೇಂದ್ರಡು ಮಲ್ತೊಂದುಲ್ಲರ ಐಕೆ ತುಳು ಪೀಠಗ ಎಂಗ್ಲ ಸೊಲ್ಮೆ ಸಂದಾವನ್ ತುಳುಟ್ಟು ಮಂದಾರ ಕೇಶ ಭಟ್ರನ ಪುಂಚದ ಬಾಲೆಲ್ಲ ಬುಕ್ಕೊಂಜಿ ಬುಕ್ಕೊಂಜಿ ಅಧ್ಯಯನ ಜೋಕ್ಲ ಕಲ್ಪರ್ಲ ಉಳ್ಳ್ಯಾರ ಅಂತಂದ್ರ ಒಂದು ಖಾಲಿ ಒಂಜಿ ಕಾರ್ಯಕ್ರಮ ಅತ್ತು ಒಂದೊಂಜಿ ಕಲ್ಪಾಟಿಗೆದ ಒಂಜಿ ಕಾರ್ಯಕ್ರಮಲ ಅದು ಉಂಡು ಪನ್ಪುನವು ಭಾರಿ ಎಡ್ಡೆ ಕೆಲಸ ಪ್ರತಿ ವರ್ಷ ಇಂಚಿನ ಕಾರ್ಯಕ್ರಮಲ ಎಂಕ್ಲ ಕೇಂದ್ರಗೂ ಈ ಕನ್ನಡ ವಿಭಾಗಡ ಮಲ್ಪ್ಲಕ ಆವಡು ಪಂದು ಎನ್ನ ಶುಭನ ಹಾರೈಕೆ ಮಲ್ತೊಂದು ಪರಿಪರ್ಲುಡು ಪ್ರಸಾದ ನಿತ್ಯ ತೂಪ ಆರು ಭಾರಿ ಖುಷಿಟ್ಟು ಮಾತೆರೆಲ್ಲ ಒಟ್ಟಿಗೆ ಸೇರ್ಸಾ ಒಂದು ಮತ್ತೆ ಮಲ್ಪರು ಇನಿ ಅಂತೂ ಹೆಂಗೆ ಯಾನ್ ಬೌಲ್ಡ್ ಆದ ಬತ್ತೆ ಅವ್ರನ್ನ ತುಳು ಕೇಂಡ್ ಭಾರಿ ಪರ್ಲದ ತುಳುಟು ಅರೆ ಎಮ್ ಸಿಲ ಮಲ್ತೇರೆ ಅರೆಗಿಲ್ಲ ಮುಖ ಸೇರಿದನ ಮಾತೆರೆಗಿಲ್ಲ ಸಲ್ಮೆ ಸಂದ ಒಂದು ಕಾರ್ಯಕ್ರಮಗು ಎನ್ನ ಶುಭಾಶಯ ಏನಪ್ಪ ನಂದು ಎನ್ನಪ್ಪ ತೆರಂತವೆ ನಮಸ್ಕಾರ ಇರೇನ ಪೊರ್ಲ ಪಾತೆರ ಮನಸ್ಸಿಗೆ ಖುಷಿ ಕೊಲ್ಡು ಪನ್ಪನ ಪಾತೆರದ ಒಟ್ಟುಗೂ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಅಕೇರಿಡು ನಮ್ಮ ಮಾತೆರ್ಲವಲ್ಲ ಈ ಪೊರ್ಲಲೇಸಿದ ಗುರುಕಾರ್ಮೆನ ವಹಿಸಿದುಪ್ಪುನ ಚಿತ್ತಿನ ಎಸ್ ವಿ ಪಿ ಕನ್ನಡ ಅಧ್ಯಯನ ಸಂಸ್ಥೆದ ಗುರುಕಾರ್ಲು ಪ್ರೊಫೆಸರ್ ಸೋಮಣ್ಣ ಹೊಂಗಳ್ಳಿ ಸರ್ ಗುರುಕಾರ್ಮೆದ ಮದಿಪು ಕೊರಡು ಒಂದು ಭಿನ್ನ ಮಲ್ಪುವ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಅಪರೂಪದ ಒಂದು ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹದ್ದು ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ಹಾಗೂ ನಮ್ಮ ಎಸ್ ವಿ ಪಿ ಕನ್ನಡ ಅಧ್ಯಯನ ಸಂಸ್ಥೆ ಒಟ್ಟಾಗಿ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದಾರೆ ಇದರಲ್ಲಿ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ ಇದು ಬಹಳ ಮುಖ್ಯವಾದಂತಹ ಕಾರ್ಯಕ್ರಮ ಯಾವುದೇ ಕಾವ್ಯವನ್ನು ಓದೋದ್ರ ಮೂಲಕ ಮತ್ತು ಕೇಳೋದ್ರ ಮೂಲಕ ನಾವು ಅರ್ಥೈಸೋದಕ್ಕೆ ಮತ್ತು ನಮ್ಮ ಮನಸ್ಸಿನ ಒಳಗಡೆ ಇಳಿಸೋದಕ್ಕೆ ಇದು ಭಾಳ ಅಪರೂಪದ ಕಾರ್ಯಕ್ರಮ ಅಂತೇಳಿ ನಾನಾದರೂ ತಿಳಿದಿದ್ದೀನಿ ಈ ಕಾರ್ಯಕ್ರಮದಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಡೆಸ್ಕೊಡೋದಕ್ಕೆ ಬಂದಿರುವಂತಹ ಏನು ನಮ್ಮ ವಾಚನದ ಕಾರ್ಯವನ್ನು ನಡೆಸೋದಕ್ಕೆ ಬಂದಿರುವಂತಹ ಹಿರಿಯರಾದಂತಹ ಸುಭಾಷ್ಚಂದ್ರ ಕಣ್ವತೀರ್ಥ ಸರ್ ಅವರೇ ಹಾಗೂ ಶ್ರೀಮತಿ ವಿಜಯಲಕ್ಷ್ಮಿ ಕಟೀಲ್ ಅವರೇ ಹಾಗೂ ವೇದಿಕೆಯಲ್ಲಿರುವಂತಹ ಸಂಯೋಜಕರಾದಂತಹ ಡಾಕ್ಟರ್ ಮಾಧವ ಎಂ ಕೆ ಅವರೇ ಹಾಗೂ ನಮ್ಮ ಸಂಸ್ಥೆಯ ಪ್ರಾಧ್ಯಾಪಕರಾಗಿರುವಂತಹ ನನ್ನ ಸ್ನೇಹಿತರು ಆಗಿರುವಂತಹ ಡಾಕ್ಟರ್ ಧನಂಜಯ ಕುಂಬ್ಳೆ ಅವರೇ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ವಿದ್ಯಾರ್ಥಿನಿಯರೇ ಹಾಗೂ ಸ್ನೇಹಿತರೆ ನನಗೆ ಬಹಳ ಮುಖ್ಯವಾಗಿ ಅನಿಸುವಂಥದ್ದು ಕನ್ನಡದ ಮಹಾಕಾವ್ಯಗಳ ಪರಂಪರೆಯ ಜೊತೆಯಲ್ಲಿ ಸರಿಸಮನಾಗಿ ನಿಲ್ಲುವಂತಹ ತುಳುವಿನ ಸಾಹಿತ್ಯ ತುಳುವಿನಲ್ಲಿ ಬಂದಿರುವಂತಹ ಕವಿತೆಗಳು ಮತ್ತು ಪಾಡ್ದನಗಳು ಅದರ ಜೊತೆಗೆ ಮಹಾಕಾವ್ಯಗಳು ಬಹುಶಃ ಸತ್ವಶಾಲಿಯಾದಂತಹವು ಇಡೀ ಭಾರತದ ಸಂದರ್ಭದಲ್ಲಿ ರಾಮಾಯಣ ಬೇಕಾದಷ್ಟು ರಾಮಾಯಣಗಳಿದ್ದಾವೆ ಇಡೀ ಭಾರತವನ್ನು ನೀವು ನೋಡಿದಾಗ ತುಳಸಿದಾಸರಿಂದ ಹಿಡಿದು ಅಥವಾ ಅದಕ್ಕಿಂತ ಇನ್ನೂ ಮುಂದೆ ವಾಲ್ಮೀಕಿಯಿಂದ ಹಿಡಿದು ವಾಲ್ಮೀಕಿ ರಾಮಾಯಣದಿಂದ ಹಿಡಿದು ತುಳಸಿದಾಸರ ರಾಮಾಯಣದಿಂದ ಹಿಡಿದು ನೀವು ಇಲ್ಲಿಯ ತನಕ ಬಂದರೆ ಅಂದರೆ ಕನ್ನಡದ ಎಲ್ಲ ಅಥವಾ ಬೇರೆ ಬೇರೆ ಭಾಷೆಗಳಲ್ಲಿ ಇರುವ ರಾಮಾಯಣಗಳ ಜೊತೆಗೆ ನಮ್ಮ ಒಂದು ಕರ್ನಾಟಕದ ಒಂದು ಪುಟ್ಟ ಏನು ದ್ರಾವಿಡ ಭಾಷೆಗಳು ಅಂತ ನಾವು ಕರಿತೀವಲ್ವಾ ಆ ದ್ರಾವಿಡ ಭಾಷೆಗಳಲ್ಲಿ ಬರುವ ಪಂಚದ್ರಾವಿಡದಲ್ಲಿ ಬರುವಂತಹ ತುಳುವಿನಲ್ಲಿ
ಈ ರಾಮಾಯಣದ ಕತೆ ಬರೆದಿರುವಂತಹದ್ದು ನಿಜಕ್ಕೂ ಕೂಡ ಮೆಚ್ಚುವಂತಹದ್ದು. ಬಹುಶಃ ಬೇರೆ ರಾಮಾಯಣಗಳನ್ನು ನೀವು ನೋಡಿ, ರಾಮಾಯಣದ ಕಥೆಗಳನ್ನು ಕೇಳಿ, ಆದರೆ ಇದರಲ್ಲಿ ಭಿನ್ನವಾದಂತಹ ಕಥೆಯನ್ನು ಅವರು ಕೊಡುವಂತಹದ್ದನ್ನು ನೀವು ಗಮನಿಸ್ಬೋದು. ಅಂದರೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಲ್ಲದೇ ಇರ್ಬೋದು, ರಾಮಾಯಣವನ್ನು ಕಥೆಯನ್ನು ಕೊಟ್ಟಂತಹದ್ದನ್ನು ಇನ್ನೂ ಭಿನ್ನವಾಗಿ ಹೇಳುವಂತಹ ಕವಿಗಳು ಇವತ್ತು ನಮ್ಮಲ್ಲಿ ಬಂದು ಹೋಗಿದ್ದಾರೆ. ರಾಮಾಯಣವನ್ನು ಸೀತಾಯಣ ಅಂಥೇಳಿ ಬರೆದಿದ್ದಾರೆ, ರಾಮಾಯಣವನ್ನು ಸೀತಾಯಣ ಅಂಥೇಳಿ ಪೋಲಂಕಿ ರಾಮಮೂರ್ತಿಯವರು ಆ ಕಾವ್ಯವನ್ನು ಬರೆದಿದ್ದಾರೆ. ಆ ರೀತಿಯಾಗಿ ನಮ್ಮ ಈ ಕಾವ್ಯ ಮಂದಾರ ರಾಮಾಯಣ, ಇದನ್ನು ನಮ್ಮ ಏನು ಮಂದಾರ ಕೇಶವ ಭಟ್ರು ಬರೆದಿರುವಂತಹ ರಾಮಾಯಣವನ್ನು, ತುಳುವಿನ ಸಂಸ್ಕೃತಿಯನ್ನು, ತುಳುವಿನ ಭಾಷೆಯನ್ನು ನಮಗೆ ಹೆಚ್ಚು ಸುಶ್ರಾವ್ಯವಾಗಿ ತಿಳಿಸೋದಕ್ಕೆ ಇವರು ಆಗಮಿಸಿದ್ದಾರೆ. ಇವತ್ತಿನ ವಿದ್ಯಾರ್ಥಿಗಳಿಗೆ ಅದು ಅಗತ್ಯವಾದಂಥದ್ದು, ಪಠ್ಯದಲ್ಲೂ ಕೂಡ ನಾವು ಅದನ್ನು ಅಳವಡಿಸಿರುವಂತಹದ್ದು ಒಂದು ಮುಖ್ಯವಾದಂಥ ಒಂದು ಅಂಶ. ಆದರೆ ರಾಮಾಯಣಗಳು ಸಾಮಾನ್ಯವಾದಂತಹ ರಾಮಾಯಣಗಳು ಇಲ್ಲ. ನೀವು ಕೇಳ್ಬೋದು, ರಾಮಾಯಣದ ಕಥೆಯನ್ನೆಲ್ಲ ಕೇಳಾದ ಮೇಲೆ ರಾಮನಿಗೂ ಸೀತೆಗೂ ಏನಾಗಬೇಕು ಅಂತ ಯಾರೋ ಒಬ್ಬರು ಕೇಳಿದ್ರಂತೆ. ಹಂಗಂದರೆ ನೀವು ಬರೀ ಕೇವಲ ರಾಮನಿಗೂ ಮತ್ತು ಸೀತೆಗೂ ಏನಾಗಬೇಕು ಅನ್ನುವಂಥದ್ದು ಅಷ್ಟೇ ಅಲ್ಲ, ಅವನು ಕೇಳ್ತಾ ಇರುವಂತಹದ್ದು ಇನ್ನೂ ಏನೋ ಒಂದು ಧ್ವನಿ ಇದೆ ಅಂತ. ಇದೇ ರಾಮ ಮತ್ತು ಸೀತೆಯರನ್ನು ಕುರಿತು ಭಿನ್ನ ಭಿನ್ನವಾದಂತಹ ಕಾವ್ಯಗಳು, ಭಿನ್ನ ಭಿನ್ನವಾದಂತಹ ರಾಮಾಯಣಗಳು ಬಂದಿದ್ದಾವೆ. ರಾಮ ಸೀತೆ 7 ವರ್ಷಕ್ಕೆ ಮದುವೆಯಾದರು ಅಂತೇಳಿ ಗುಜರಾತಿನ ಒಂದು ರಾಮಾಯಣ ಹೇಳ್ತದೆ. ಗುಜರಾತ್ ರಾಜ್ಯದ ಒಂದು ರಾಮಾಯಣದಲ್ಲಿ, ಅಂದರೆ ಏನರ್ಥ, ಬಾಲ್ಯ ವಿವಾಹ ಪದ್ಧತಿ ಇತ್ತು. ಬಾಲ್ಯ ವಿವಾಹ ಪದ್ಧತಿ ಯಾರಲ್ಲಿತ್ತು? ಬುಡಕಟ್ಟು ಜನರಲ್ಲಿ ಇತ್ತು. ಬುಡಕಟ್ಟಿನ ಕಥೆಯನ್ನು ಹೇಳುತ್ತೆ ರಾಮಾಯಣ. ನೋಡಿ, ನಮ್ಮ ಗುಜರಾತಲ್ಲಿ, ತುಳುನಾಡಲ್ಲಿ ನೀವು ಯೋಚನೆ ಮಾಡಿ, ನಮ್ಮ ಪಕ್ಕದ ಉತ್ತರ ಕನ್ನಡದಲ್ಲಿ ಬರುವಂತಹ ಒಂದು ರಾಮಾಯಣ, ಅದು ಕೂಡ ನಮ್ಮ ಈಚಿ ಬೋರ್ಲಿಂಗಯ್ಯನವರು ಅದನ್ನು ರಾಮಾಯಣವನ್ನು ಸಂಗ್ರಹ ಮಾಡಿದ್ದಾರೆ. ನಿಮಗೆ ನಾನು ಹೇಳುವಂಥದ್ದು ಬುಡಕಟ್ಟು. ನೀವು ಬೇರೆ ಬೇರೆ ರಾಮಾಯಣ, ಕಂಬ ರಾಮಾಯಣ ಆಗ್ಬೋದು, ಕಂಬ ರಾಮಾಯಣ ಆಂಧ್ರದ ತಮಿಳಿನಲ್ಲಿ ಬಂದಿರುವಂಥ ಕಂಬ ರಾಮಾಯಣ, ನಮ್ಮ ಇಡೀ ಪ್ರದೇಶದಲ್ಲಿ ರಾಮಾಯಣದ ಕಥೆ ಜನಜನಿತವಾಗಿದ್ದಾವೆ. ಅವುಗಳನ್ನು ಪುರಾಣದ ಹಿನ್ನೆಲೆಯಲ್ಲಿ ನಾವು ಆಲೋಚನೆ ಮಾಡಬೇಕಾಗತ್ತೆ. ಕೇವಲ ಚಾರಿತ್ರಿಕವಾಗಿ ನೋಡಬಾರ್ದು ಅಂತೇಳಿ, ವೈಯಕ್ತಿಕವಾಗಿ ನೋಡಬಾರ್ದು. ವ್ಯಕ್ತಿಯ ಮೌಲ್ಯವನ್ನು ನಮ್ಮ ಮುಂದೆ ಇಡೋದಕ್ಕೆ ಒಂದು ಆದರ್ಶ ವನ್ನ ಇಡೋದಕ್ಕೆ, ಒಂದು ಮೌಲ್ಯವನ್ನು ಇಡೋದಕ್ಕೆ ಪುರುಷೋತ್ತಮನಾದಂತಹ ಶ್ರೀರಾಮ, ಶ್ರೀರಾಮನನ್ನೂ ಪ್ರಶ್ನೆ ಮಾಡೋದಕ್ಕೆ, ಶ್ರೀರಾಮನನ್ನೂ ಪ್ರಶ್ನಿಸುವಂತಹ ಸೀತೆ, ಅವಳ ಒಂದು ಪಾತ್ರವನ್ನು ಕೂಡ, ಸೀತೆಯ ಪಾತ್ರವನ್ನು ಕೂಡ ವಿಶೇಷವಾಗಿ ಚಿತ್ರಿಸಿರುವಂತಹ ರಾಮಾಯಣದ ಕಥೆಗಳಿದ್ದಾವೆ. ವಿದ್ಯಾರ್ಥಿಗಳಾದಂಥ ನಾವುಗಳು ಅವುಗಳನ್ನು ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡಬೇಕು. ಇನ್ನೊಂದು ಸಣ್ಣ ಮಾತನ್ನು ಹೇಳ್ತೀನಿ, ಒಂದು ಚಿಕ್ಕ ಒಂದು ಮಾತುಗಳನ್ನು ಹೇಳೋದಕ್ಕೆ ನಿಮಗೆ. ಅಂದರೆ ನಾವು ಯಾವುದನ್ನು ಕೂಡ ಮೇಲ್ನೋಟದ ರೀತಿಯಲ್ಲಿ ಆಲೋಚನೆ ಮಾಡಬಾರ್ದು ಅಂತಂದರೆ, ಓದೋದನ್ನು ಬಿಟ್ಟು ಶ್ರೀ ರಾಮ ನಮಃ 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 ಆಂಜನೇಯ ನಮಃ ಅಂತ ಹೇಳಿ ಒಂದು 20 ಸತಿ ಬರ್ಕತ್ತಿದ್ದ. ಅವನು ಪರೀಕ್ಷೆ ಬಂದಾಗ ಅವನು ಫೇಲಾದ. ಅವನ ತಂಗಿಯೇ ಒಬ್ಬಳು ತರಗತಿನಲ್ಲಿದ್ದಳು, ಅವಳು ಯಾವುದನ್ನು ಬರಿತಾ ಇರಲಿಲ್ಲ, ಅವಳು ಚೆನ್ನಾಗೇ ಪಾಸ್ ಆದಳು. ನೋಡಿ, ನೀವು ಯೋಚನೆ ಮಾಡಿ, ಅಕ್ಕ ತಂಗಿ ಅಣ್ಣ ತಮ್ಮ. ಈಗ ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಅದನ್ನು ಹೇಳೋದ್ರ ಮುಖಾಂತರ ಅಲ್ಲ, ನಿಮ್ಮ ಶ್ರಮದ ಮೂಲಕ ನೀವು ಮುಂದೆ ಹೋಗ್ಬೋದು. ಯಾವುದೋ ಒಬ್ಬ ವ್ಯಕ್ತಿಯನ್ನು ಹೇಳ್ತಾ ಹೋಗೋದಕ್ಕೆ ಸಾಧ್ಯತೆ ಇಲ್ಲ. ಒಟ್ಟು ರಾಮಾಯಣದ ಕಥೆಗಳು 3,000-4,000 ಇರ್ಬೋದು, ಆದರೆ ನಮ್ಮ ಭಾಗದಲ್ಲಿ ಅಥವಾ ನಮ್ಮ ನೆಲದಲ್ಲಿ ತುಳುನಾಡಿನಲ್ಲಿ ಬಂದಿರುವಂತಹ ರಾಮನ ಕಥೆ ಅಥವಾ ರಾಮನ ಕುರಿತಾದಂತಹ ಈ ರಾಮಾಯಣ ಒಂದು ಉತ್ತಮವಾದಂತಹದ್ದು, ತುಳುನಾಡಿನ ಭಾಷೆ ಸಂಸ್ಕೃತಿಗೆ ಒಂದು ಕೊಡುಗೆಯನ್ನು ನೀಡಿರುವಂತಹದ್ದು ಇತ್ಯಾದಿಗಳು ಇದ್ದಾವೆ ಇದರಲ್ಲಿ. ಬೇರೆ ಈಗ ನಮ್ಮ ಕವಿತೆಗಳಲ್ಲಿ ಅಥವಾ ಪಾಡ್ದನಗಳಂತೂ ಇಡೀ ನಮ್ಮ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಪರ್ಯಾಯವಾಗಿ ನಮಗೆ ಇಷ್ಟ ಆಗುವಂತಹ ಕಥೆಯನ್ನು ಕೊಟ್ಟಿದ್ದಾವೆ. ಅಧ್ಯಯನಗಳು ಸರಿಯಾದ ರೀತಿಯಲ್ಲಿ ಆಗಬೇಕು ಅಂತೇಳಿ ಈಗ ಆರಂಭದಲ್ಲಿ ನಮ್ಮ ವಿವೇಕ್ ರೈಗಳು ತುಂಬ ಕೆಲಸ ಮಾಡಿದ್ರು. ನೋಡಿ, ಅವತ್ತು ದೊಡ್ಡವರೆಲ್ಲ ಮಾಡಿದ್ದನ್ನು ಈಗ ಮುಂದಿನ ಪೀಳಿಗೆ ನಿಮ್ಮ ತಲೆ ಮೇಲೆ ಇದೆ. ತುಳು ಭಾಷೆಯನ್ನು ಉಳಿಸುವಂತಹ ಕಟ್ಟುವಂತಹ ಕೆಲಸ ನಮ್ಮಿಂದ
ವಿದ್ಯಾರ್ಥಿಗಳಿಂದ ಆಗಬೇಕು. ನನಗೆ ಎಷ್ಟು ಚೆನ್ನಾಗಿ ತುಳು ಮಾತನಾಡೋರಿದ್ದಾರೆ, ಪ್ರಸಾದ್ ಆಗ್ಬೋದು, ನಮ್ಮ ಸ್ಟೂಡೆಂಟ್ ಆಗ್ಬೋದು, ಎಷ್ಟು ಅವ್ರಿಗೆ ತುಳು ಎಷ್ಟು ಫ್ಲೂಯೆನ್ಸಿ ಇದೆ, ಅದು ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಆ ಭಾಷೆ ಅಷ್ಟು ಬನಿ ಇದೆ, ಆ ಭಾಷೆಯಲ್ಲಿ ಅಷ್ಟು ಸವಿ ಇದೆ, ಅದನ್ನು ನಾವು ಕಲಿಬೇಕು, ಜೊತೆಗೆ ಅಧ್ಯಯನಕ್ಕೆ ತೊಡಗಬೇಕು. ನಮ್ಮ ಸಂಶೋಧನೆ ಇನ್ನೂ ಆಗಬೇಕು, ನಮ್ಮ ಸಂಶೋಧನೆ ತುಳುವಿನಲ್ಲಿ ಹೆಚ್ಚು ಅವರು ಮಾಡಿರುವಂಥದ್ದನ್ನು ನಾವು ಮುಂದುವರಿಸಬೇಕು. ಯಾಕೆಂದರೆ ನೀವು ಈ ಕಡೆ ಬಂದು ನೋಡಿದಾಗ ಅದಕ್ಕೆ ಪರ್ಯಾಯವಾಗಿ ಕನ್ನಡದಲ್ಲಿ ನಮಗೆ ಏನೇನು ಆಗಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ, ಅದನ್ನು ಇಲ್ಲಿಗೆ ನಾವು ಅನ್ವಯಗೊಳಿಸ್ಕೋಬೇಕು. ತುಳುವನ್ನು ಕಟ್ಟುವ ಕೆಲಸಕ್ಕೆ ನಾವೆಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಹೇಳ್ತಾ, ಪೀಠ ಅತ್ಯಂತ ದೊಡ್ಡ ಕೆಲಸವನ್ನು ಮಾಡ್ತಾ ಇದೆ. ಸರ್ ಕೊಟ್ಟಂಥ ಒಂದು ವಿವರಣೆಯಲ್ಲೇ ನಿಮಗೆ ಗೊತ್ತಿದೆ, ನಮ್ಮ ಧನಂಜಯ್ ಸರ್ ಹೇಳಿದ್ರಲ್ಲ, ತುಳು ಪೀಠ ಇವರು ಬಂದ ಮೇಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಅವರು ತಂದಿರುವಂತಹ ಮೂರು ನಾಲ್ಕು ಸಂಪುಟಗಳನ್ನು ಓದಿದ್ರೆ ಸಾಕು ನಿಮಗೆ ಎಷ್ಟು ವಿಷಯಗಳಿದ್ದಾವೆ. ನಮ್ಮ ಇಡೀ ತುಳುವಿನ ಸಣ್ಣ ಸಣ್ಣ ವಿಚಾರಗಳನ್ನು ಒಂದೊಂದು ದಿನ ಶನಿವಾರ ಮಾಡಿದ್ದಾರೆ, ಅವರು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆ ಕಾರ್ಯಕ್ರಮಗಳಿಂದ ನಮ್ಮ ಜ್ಞಾನ, ಪಾರಂಪರಿಕ ಜ್ಞಾನ ಏನಿದೆಯಲ್ವಾ, ಅದನ್ನು ಉಳಿಸುವಂಥದ್ದೇ ನಮ್ಮೆಲ್ಲರ ಕರ್ತವ್ಯ ಆಗಬೇಕು ಅಂತ ಹೇಳ್ತಾ, ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರಲಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಕೂಡ ಅದರ ಒಂದು ಸವಿ ಸಿಕ್ಕಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ತನ್ನ ಅಪ್ಪೆ ಭಾಷೆಯನ್ನು ಮೋಕೆ ಮಲ್ಪುನಾಯೆ ಮಾತ್ರ ನನೂರ್ಯನ ಅಪ್ಪೆ ಭಾಷೆಗೆ ಗೌರವ ಕೊರ್ಪೆ ಪನ್ಪನ ಪಾತ್ರದ ಲಕ ತನ್ನ ಅಪ್ಪೆ ಭಾಷೆ ಕನ್ನಡ ನಾಡಲ ತುಳು ಭಾಷೆದ ಬಗೆಟ್ಟು ಬಾರಿ ಪುರ್ಲುದ ಪಾತ್ರನ ಪಾತ್ರನ ಚಿತ್ತಿನ ಅಂಚನೆ ಈ ಲೇಸದ ಗುರುಕಾರ್ಮೆನ ವಹಿಸೊಂದು ಎಂಗ್ಲೆಗ್ ಸಲಹೆ ಸಹಕಾರನ ಕೋರ್ನ ಚಿತ್ತಿನ ಪ್ರೊಫೆಸರ್ ಸೋಮಣ್ಣ ಹೊಂಗಳ್ಳಿ ಸರ್ ಇರೆಗ್ಲ ಸೋಲ್ಮೆಲೆನ್ ಸಂದೈತ ಮಲ್ಪುವೆ. ಕಾರ್ಯಕ್ರಮದ ಕೇಂದ್ರ ಬಿಂದು ಆದುಪ್ಪುನಂಚ ಕೇಂದ್ರ ಬಿಂದು ಆದುಪ್ಪುನ ವಿಷಯದಾದ ಕೇಳನಾಡ ಮಂದಾರ ರಾಮಾಯಣದ ಪುಂಚದ ಬಾಲ್ಯದ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಇಡೆಗೆ ಸಭಾ ಕಾರ್ಯಕ್ರಮ ನಮ್ಮ ಮುಗಿತದ ಅಕ್ಲೆಗೆ ಮಿತ್ತ ಚಾವಡಿ ನಮ್ಮ ಬುರ್ದು ಕೊರಡೊಂದು ಮಿತ್ತ ಚಾವಡ್ದ ಮಾತ ಹಿರಿಯ ಕಳ್ಡ ಮಾತ ಗುರುಕುಳ್ಡ ಭಿನ್ನಯ ಮಲ್ಪೆ ಮಾತೆರೆಲ್ಲ ಮೋಕೆಡು ಕೈ ಮುಗಿದು ಎದ್ಕೊಂಡು ಇನಿಯಾನು ನಮ್ಮ ಈ ಒಂಜಿ ಪೊರ್ಲ ಖಜ್ಜದ ಈ ಚಾವಡಿಗೂ ಹೊಸ ಭಿನ್ನೆರಾಯ್ನ ಶ್ರೀ ಶುಭಚಂದ್ರ ಕಣ್ವ ತೀರ್ಥ ಬೊಕ್ಕ ಶ್ರೀಮತಿ ವಿಜಯಲಕ್ಷ್ಮಿ ಕಟೀಲ್ ಮುಕ್ಲೇನ ಕಿನ್ಯ ಪರಿಚಯನು ನಿಕ್ಲಿನ ದುಂಬುಪನಿಯರೆ ಖುಷಿ ಪಡೆಯೊಂದಿಲ್ಲೆ ಸುರುಕಾದು ಈ ಚಾವಡಿದ ಬೊಲ್ಪು ಶ್ರೀ ಸುಭಚಂದ್ರ ಕಣ್ವತೀರ್ಥ ವಿಶ್ರಾಂತ ಪ್ರಾಂಶುಪಾಲರು ಕುಡ್ಲ ಮೇರು ಆಜಿ ಜಿಲ್ಲೆಡು ಉಪ್ಪುನ ಬ್ಯಾಂಕ್ ಆಯ್ನ ಟೀಚರ್ಸ್ ಕೋ ಆಪರೇಟಿವ್ ಬ್ಯಾಂಕ್ ಉಡುಪಿ ಮುಲ್ಪ 5 ವರ್ಷ ಅಧ್ಯಕ್ಷರಾದ ಸೇವೆ ಮಲ್ತಿನಾರು ಯೂನಿವರ್ಸಿಟಿ ಸಂಧ್ಯ ಕಾಲೇಜಿಡು ಅವೇತು ಕಲ್ಪಿನ ಜೋಕ್ಲೆಗ್ ತುಳು ಭಾಷೆಡು ಉಪನ್ಯಾಸಕರಾದ 3 ವರ್ಷ ಸೇವೆ ಮಲ್ತು ಪುಗಾರ್ತೆ ಪಡಿತಿನಾರು ಉಂದು ಅತ್ತಂದೆ ಮಂಜೇಶ್ವರ ಗೋವಿಂದ ಪೈ ಮೆಮೋರಿಯಲ್ಡು ಟ್ರಸ್ಟಿಯಾದ ತುಳು ಎಂಎ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಸೇವೆ ಮಲ್ತೊಂದು ಅಂಚನೆ ಮಂಗಳ ಆಂಗ್ಲ ಮಾಧ್ಯಮ ಶಾಲಾ ಸಂಚಲಕರಾದ ಸೇವೆ ಮಲ್ತೊಂದಿಪ್ಪಿನ ಪುಗರ್ತ್ಯದ ತುಳುವೆ ಈತ ಮಾತ ಸಂಸ್ಥೆಲಿಡು ಸೇವೆ ಮಲ್ತಿ ಮೇರ್ ಶಿಶಿರ ಶಿಕ್ಷಕ ರಂಗ ಉಂದಿತ ಅಧ್ಯಕ್ಷರಾದ ಸೇವೆ ಮಲ್ತೊಂದಿಪ್ಪಿನ ಬುಕ್ಕೊಂಜಿ ಖುಷಿ ಮೇರಿನ ಕಿನ್ಯ ಪರಿಚಯನು ಮುಗಿತೊಂದು ನನ್ನ ದುಂಬುಗಾದ ನನೋರಿ ಈ ಚಾವಡಿದ ಬೊಲ್ಪು ಶ್ರೀಮತಿ ವಿಜಯಲಕ್ಷ್ಮಿ ಕಟೀಲ್ ಎಂಎ ಎಂಇಡಿ ಸರಕಾರಿ ಪ್ರೌಢಶಾಲೆ ಮಂಚಿ ಕೋಳ್ನಾಡು ಬಂಟ್ವಾಳ ತಾಲೂಕುಡು ಶಿಕ್ಷಕಿಯಾದ ಬೆನೊಂದುಪ್ಪುನ ವಿಜಯಲಕ್ಷ್ಮಿ ಕಟೀಲ್ ತುಳುನಾಡ್ದ ಪುಗರ್ದ್ಯದ ಲೇಖಕಿ ಕನ್ನಡ ಬೊಕ್ಕ ತುಳು ರಡ್ಡು ಭಾಷೆದ್ಲ ಎಡ್ಡೆ ಚಾತುರ್ಪುನು ಪಡಿತಿನ ಮೇರ್ ಕವಯಿತ್ರಿಯಾದ ಬರವುಗಾರ್ತಿಯಾದ ಪುದರ ಪಡಿತಿನಾರು ಅಂದಾಜಿ 200 ಜಾಸ್ತಿ ಕವಿಗೋಷ್ಠಿಲೆಡು ಪಾಲು ಪಡೆತಿನ ಮೇರಿನ ಕವಿತೆ ಭಾಷಣ ಲೇಖನಲು ಆಕಾಶವಾಣಿ ದಿನಪತ್ರಿಕೆಲೆಡು ಮೂಡುದು ಬೈದುಂಡು ಮೇರಿನ ವೃತ್ತಿ ಜೀವನದ ನೆಂಪು ಸಂಚಿರ್ದು ಬರೆತಿನ ಬೇತೆ ಬೇತೆ ಪತ್ರಿಕೆಲೆಡು ಬೈದಿನ ಅಂಕುನದ ಬರವುದ ಗೊಂಚಿಲು ಪುಸ್ತಕ ಕರಿಹಳಗೆಯ ಬಿಳಿ ಅಕ್ಷರಗಳು ಪಂಪಿನ ಕೃತಿ ಅತ್ತಂದೆ ಭೃಂಗದ ಬೆನ್ನೇರಿ ಪಂಪಿನ ಕವಿತೆಲಿನ ಸಂಚುಲು ಬಿಡುಗಡೆ ಆತುಂಡು ಮೇರು ಬರೆತಿನ ತಲ್ಲಣಿಸದಿರು ಮನವೇ ನಾಟಕ ಆರೋಗ್ಯ ಇಲಾಖೆದ ಇನಮು ಅಂಚನೆ ಹಸಿರು ಶಕ್ತಿ ಪಂಪಿನ ವೈಜ್ಞಾನಿಕ ನಾಟಕ ಶಿಕ್ಷಣ ಇಲಾಖೆದು ಇನಮು ಪಡೆತುಂಡು ಶಿಶುಗೀತೆ ಪ್ರಾರ್ಥನಾ ಗೀತೆ ಭಾವಗೀತೆ ಗಜಲ್ ಇಂಚ ಮಾತ ನಮನೆದ ಕವಿತೆಲೆನ ಬರೆಪಿನ ವಿಜಯಲಕ್ಷ್ಮಿ ಕಟೀಲ್ ಮೇರು ಒಟ್ಟಿ ಎಡ್ಡೆ ಭಾಷಣಕಾರ್ತಿ ನಿರೂಪಕಿ ಅಂಚನೆ ಪಂತೊಳೆಗು ತೀರ್ಪುಗಾರ್ತಿಯಾದ ಅನುಭವ ಪಡೆತಿನಾರು ಒಂಜಾತ್ ಸಂಘಟನೆಲೆರ್ದು ಉತ್ತಮ ಶಿಕ್ಷಕಿ ಪಂದು ಬಿರ್ದು ಪಡೆತಿನಾರು ಗಾಯಕಿಯಾದ ಬರವು ಕಲ್ಪಿನ ಅವೇತೋ ಜೋಕ್ಲೆಗು ಪದ ಕಲ್ಪವನ ಮೇರು ಇಂಚಿಪ್ಪುಗು ಬೆಂಗಳೂರು ದೂರದರ್ಶನ ಚಂದನ ವಾಹಿನಿಡು ಆಟಿದ ಬಗೆಟು ಪಾತ್ರ ಕತೆ ಮಲ್ದಿನ ಸಭಿನೆಂಪು ಮೇರಿನ ಸತ್ಯ ಸಂಶೋಧನಾ ಕೇಂದ್ರದ ಸಾವಿತ್ರಿ ಬಾಯಿಪುಲೆ ಪ್ರಶಸ್ತಿ ಪಡೆತಿನ ಮೇರು
2022-23 ಸಾಲ್ಟ್ ಮಂಗಳೂರು ವಿಶ್ವವಿದ್ಯಾನಿಲಯದ ಸಂಧ್ಯಾ ಕಾಲೇಜ್ ತುಳು ಎಮ್ಎಡ್ ಮೂಜನೆ ರ್ಯಾಂಕ್ ಪಡೆತಿನ ಪೆರ್ಮೆ ಮೇರೆನವು. ಇದೀಗ ಇರುವೆರಿನ ಈ ಕಿನ್ಯ ಪರಿಚಯನು ಮುಗಿತೊಂದಲ್ಲ ಅವಕಾಶಗಾದ ಸೊಳ್ಮೆಲು. ಉಪನ್ಯಾಸಕರನ್ನ ಪೊಲಬನು ಮಲ್ತುಕೋರ್ನ ಕುಮಾರಿ ಸಂಧ್ಯಾ ಹಿರೇಗ ಸೊಲ್ಮೆಲು. ತುಳುವ ನಾಡಡು ಬೆನ್ನಿ ಬೆಂದದು ಮಂದಾರ ರಾಮಾಯಣ ಪನ್ಪುನ ಮಲ್ಲ ಕಾವ್ಯನ ಸಾಹಿತ್ಯ ಲೋಕಗ ಅರ್ಪಣೆ ಮಲ್ತದು. ತುಳುನಾಡದ ಸಾಹಿತ್ಯ ಲೋಕನ ಗಟ್ಟಿ ಮಲ್ದಿನ ಮಂದಾರದ ಮಾಣಿಕ್ಯ, ತುಳುನಾಡದ ಮಲ್ಲಮಗೆ, ತುಳು ಅಪ್ಪೆನ ಕೊಂಡಾಟದ ಬಾಲೆ ಮಂದಾರ ಕೇಶವ ಭಟ್ರೇನ ಪಾದ ತಾಮರೆಗೆ ಪುಡ್ಯ ಪಾಡೊಂದು ಮಂದಾರ ರಾಮಾಯಣದ ಪುಂಚದ ಬಾಲ್ಯದ ವಾಚನ ವ್ಯಾಖ್ಯಾನನ ಮಲ್ಪರೆ ಮಿತ್ತ ಚಾವಡಿನ ರಡ್ಡು ಉಪನ್ಯಾಸಕರಿಗೆ ಗುರುತು ಕೊರೊಂದುಲ್ಲ. ಅಪ್ಪನ